ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ಇವತ್ತಿನ ಈ ಒಂದು ವಿಡಿಯೋಗೆ ಸ್ವಾಗತ. ನಾನು ಸಿದ್ದಣ್ಣ ದಳವಾಯಿ. ಯಾರಾದರೂ ಮೊದಲ ಬಾರಿಗೆ ಕ್ಲಾಸ್ ನೋಡ್ತಾ ಇದ್ರೆ, ವಿಡಿಯೋಗಳನ್ನು ನೋಡ್ತಾ ಇದ್ರೆ, ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನು ಉಚಿತವಾಗಿ ನೀವು ವೀಕ್ಷಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಪ್ರಾರಂಭಿಸೋಣ. ಆತ್ಮೀಯರೇ, ಇವತ್ತಿನ ಈ ಒಂದು ವಿಶೇಷವಾದಂಥ ವಿಡಿಯೋದಲ್ಲಿ ನಾವು ಒಂದು ವಿಶೇಷವಾದಂಥ ಕಾನ್ಸೆಪ್ಟ್ ಅನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಯಾವುದಪ್ಪ ವಿಶೇಷವಾದಂಥ ಕಾನ್ಸೆಪ್ಟು ಅಂತಂದಾಗ, ಇಲ್ಲಿದೆ ನಮ್ಮ ನರೇಂದ್ರ ಮೋದಿ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಇಲ್ಲೊಂದು ಸೆಂಟೆನ್ಸ್ ಕೂಡ ಇದೆ, ಮೋರ್ ಪ್ರೈಡ್ ಫಾರ್ ಇಂಡಿಯಾ ಅಂತೇಳಿ. ಮೋರ್ ಪ್ರೈಡ್ ಫಾರ್ ಇಂಡಿಯಾ ಅಂದ್ರೆ ಭಾರತಕ್ಕೆ ಬಹಳಷ್ಟು ಹೆಮ್ಮೆಯ ವಿಷಯ ಅಂತ ಹೇಳಿ ನರೇಂದ್ರ ಮೋದಿ ಅವರು ನಿನ್ನೆ ದಿನ ಟ್ವೀಟ್ ಮಾಡ್ತಾರೆ. ಯಾಕೆ ಅಂತಂದಾಗ, ನಮ್ಮ ಭಾರತದ ಎರಡು ಐತಿಹಾಸಿಕ ತಾಣಗಳನ್ನ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ತದೆ. ಒಟ್ಟು ಭಾರತದೊಳಗ 42 ವಿಶ್ವ ಪಾರಂಪರಿಕ ತಾಣಗಳಾಗ್ತವೆ. ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿರ್ತಕ್ಕಂಥ ತಾಣಗಳು, ಅದರಾಗ ಕರ್ನಾಟಕದ 4 ತಾಣಗಳಾಗಿವೆ. ಆ ಒಂದು ವಿಚಾರವನ್ನ ಇಟ್ಟುಕೊಂಡು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ವಿಸ್ತೃತವಾದಂತಹ ಚರ್ಚೆಯನ್ನ ಮಾಡೋಣ. ಅದು ನಿಮ್ಮ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಮುಂದೆ ಬರತಕ್ಕಂಥ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಂತ ಹೇಳ್ತಾ ನಾವು ವಿಡಿಯೋವನ್ನು ಆರಂಭಿಸೋಣ. ತಪ್ಪದೇ ಲೈಕ್ ಮಾಡಿ, ನಿಮ್ಮ ತರಗತಿ ಮುಗಿದ ನಂತರ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಎಸ್ ಸರ್, ಯಾರಾದರೂ ಮೊದಲ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಬೇಕು. ಅದ್ರ ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ ಮತ್ತು ಟ್ವಿಟರ್ ಇವಾಗ ಎಕ್ಸ್ ಆಗ್ಯದ, ಅಲ್ಲಿ ನೀವು ಅದಕ್ಕೆ ಫಾಲೋ ಮಾಡಬಹುದು ಅಂತ ಹೇಳ್ತಾ ವಿಷಯ ವಸ್ತು ವಿಶ್ಲೇಷಣೆ ನಾವು ನೇರವಾಗಿ ಪ್ರಾರಂಭಿಸೋಣ. ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಜೊತೆಗೆ ನೀವು ಟಚ್ನಲ್ಲಿ ಇರಬಹುದಾಗಿದೆ. ಆತ್ಮೀಯರೇ, ಇಲ್ಲಿ ಪ್ರಧಾನಮಂತ್ರಿಗಳು ಹೇಳಿದೆ, ಮೋರ್ ಪ್ರೈಡ್ ಫಾರ್ ಇಂಡಿಯಾ ಅಂತೇಳಿ ಒಂದು ಟ್ವೀಟ್ ಮಾಡ್ತಾರೆ. ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯನವರು ಯುನೆಸ್ಕೋದವ್ರು ಮಾಡಿರುವಂತಹ ಒಂದು ಟ್ವೀಟ್ ಅನ್ನು ಇಟ್ಕೊಂಡು, ಜಸ್ಟ್ ಇನ್ಸ್ಕ್ರೈಬ್ಡ್ ಆನ್ ದಿ ಅಟ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಸಕ್ರೇಡ್ ಎನ್ಸೆಂಬಲ್ಸ್ ಆಫ್ ದಿ ವೈಸಲ್ಸ್ ಅಂತೇಳಿ ಒಂದು ಯುನೆಸ್ಕೋನವರು ಟ್ವೀಟ್ ಮಾಡಿದ್ದಾರೆ. ಅದನ್ನ ನಮ್ಮ ಮುಖ್ಯಮಂತ್ರಿಯವರು ಶೇರ್ ಮಾಡ್ತಾರೆ. ಶೇರ್ ಮಾಡೋದಲ್ಲದೆ, ಐತಿಹಾಸಿಕ ಸ್ಥಳಗಳು ಮತ್ತು ಪುಣ್ಯಕ್ಷೇತ್ರಗಳ ತೊಟ್ಟಿಲು ಕರ್ನಾಟಕಕ್ಕೆ ಸ್ವಾಗತ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಮಾಡ್ತಾರೆ. ಎಸ್ ಸರ್, ಯಾಕೆ ಅಂತಂದ್ರೆ ಇದು ಬಹಳಷ್ಟು ವಿಶೇಷವಾಗಿರುವಂತಹದ್ದು, ವಿಶೇಷವಾಗಿರುವಂತ ಯಾಕಂದ್ರೆ ಕರ್ನಾಟಕದ, ಭಾರತದ ಈಗಾಗಲೇ 40 ತಾಣಗಳು ಈ ಒಂದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿದ್ವು. ಆದ್ರೆ ಇವಾಗ ಮತ್ತೆ ಎರಡು ಸೇರೋದ್ರೊಂದಿಗೆ 42 ತಾಣಗಳನ್ನು ಹೊಂದಿದಂತಹ ಭಾರತ ಜಗತ್ತಿನಲ್ಲಿಯೇ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ತಾಣಗಳನ್ನು ಹೊಂದಿರುವಂತಹ ಪಟ್ಟಿ ಲಿಸ್ಟ್ ಅನ್ನು ನೋಡಿದಾಗ 6ನೇ ಸ್ಥಾನಕ್ಕೆ ಭಾರತ ಇವಾಗಿದೆ, 6ನೇ ಸ್ಥಾನಕ್ಕೆ ಇದೆ. ಎಸ್ ಸರ್, ನೋಡ್ರಿ, ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಹೊಯ್ಸಳರ ಕಾಲದ ದೇವಾಲಯಗಳು ಸೇರ್ಪಡೆಯಾದವು. ಹೊಯ್ಸಳರ ಕಾಲದ 3 ದೇವಾಲಯಗಳನ್ನು ಸೇರ್ಪಡೆ ಮಾಡ್ತಾರೆ. 2023 ಸೆಪ್ಟೆಂಬರ್ 18 ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆದಂತಹ ಯುನೆಸ್ಕೋದ 45ನೆಯ ಅಧಿವೇಶನದಲ್ಲಿ ಹೊಯ್ಸಳರ ಕಾಲದ ದೇವಾಲಯಗಳನ್ನು ಈ ಪಟ್ಟಿಗೆ ಸೇರಿಸಲಾಗಿದೆ. ಹೊಯ್ಸಳರ ಕಾಲದ ದೇವಾಲಯಗಳು, ಇದರ ಜೊತೆಗೆ ಶಾಂತಿನಿಕೇತನ್, ಅದ್ರ ಬಗ್ಗೆನೂ ಕೂಡ ಹೇಳ್ತೇನೆ ನಾನು. ಆದ್ರೆ ಈಗ 2023 ಸೆಪ್ಟೆಂಬರ್ 18 ತಾರೀಕಿಗೆ ಅವುಗಳನ್ನು ಸೇರಿಸಿದ್ರು, ಸರಿ. ಆದ್ರೆ 2022 ನಮ್ಮ ಭಾರತ ಸರ್ಕಾರ ಈ ಹೊಯ್ಸಳರ ಕಾಲದ ದೇವಾಲಯಗಳನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿ ಇವರು ನಾಮಿನೇಟ್ ಮಾಡಿರ್ತಾರೆ, ನಾಮ ನಿರ್ದೇಶನ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ, ಇವತ್ತೇನು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತಹ ಹೊಯ್ಸಳರ ಕಾಲದ ದೇವಾಲಯಗಳಿದಾವೋ ಅವುಗಳು 2014 ಯುನೆಸ್ಕೋದ ಪಾರಂಪರಿಕ ಪಟ್ಟಿಯ ತಾತ್ಕಾಲಿಕ ಪಟ್ಟಿಯಲ್ಲಿದ್ದವು, ಟೆಂಟೇಟಿವ್ ಲಿಸ್ಟ್ನಾಗ ಅವಿರ್ತವೆ. ಆದ್ರೆ ಇವಾಗ ಅವು ಕಾಯಂ ಪಟ್ಟಿಯಲ್ಲಿ ಸ್ಥಾನವನ್ನ ಪಡೆದುಕೊಳ್ತವೆ. 3 ದೇವಾಲಯಗಳು ಹಂತ ಹಂತವಾಗಿ ಒಂದೊಂದೇ ಅಂಶವನ್ನು ನಾವು ನೋಡ್ತಾ ಹೋಗೋಣಂತೆ. ಬಹಳಷ್ಟು ಇಂಪಾರ್ಟೆಂಟ್ ಆದಂತ ತರಗತಿ, ವಿಶೇಷವಾದ ತರಗತಿ, ಕೊನೆಯವರೆಗೆ ಈ ತರಗತಿಯನ್ನು ನೀವೆಲ್ಲ ವೀಕ್ಷಿಸಬೇಕು. ಎಸ್ ಸರ್, ಇಲ್ಲ ಹೇಳಿದೆ ನಾನು, ಏನು ಈಗಾಗಲೇ ಕರ್ನಾಟಕದ 3 ತಾಣಗಳು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ್ದು, ಈಗ 4ನೇದು. ಅದರಾಗ ಮೊದಲನೆಯದ್ದು ಹಂಪಿ. ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವ ಕರ್ನಾಟಕದ ಸ್ಥಳಗಳಲ್ಲಿ ಮೊದಲನೇದು ಹಂಪಿ. ಈ ಹಂಪಿಯನ್ನ 1986 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ, ಅದು ಮೊದಲನೇದಿದೆ. ಎರಡನೇದು 1987, ಇದು ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ, ಇದು 86 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಯಿತು. 1987 ಇದನ್ನ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕಲೆಯ ತವರುಮನೆ ಅಂತ ಕರಿತೀವಿ. ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ಕಲೆಯ ತವರುಮನೆ ಈ ಪಟ್ಟದಕಲ್ಲು. ಪಟ್ಟದಕಲ್ಲನ್ನು 1982 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗುತ್ತದೆ. ಇದು ಇಂದಿನ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವಂತದ್ದು. ಇದರ ನಂತರ 2012 ಪಶ್ಚಿಮಘಟ್ಟಗಳು ಅಂದ ತಕ್ಷಣನೇ ಕೇವಲ ಕರ್ನಾಟಕದಲ್ಲಿ ಇರುವಂತಹ ಪಶ್ಚಿಮಘಟ್ಟಗಳು ಅಂತಲ್ಲ, ಇದು ಎಲ್ಲ ರಾಜ್ಯಗಳಲ್ಲಿ, ಗುಜರಾತ್ನಿಂದ ಸ್ಟಾರ್ಟ್ ಆಗಿ ಈ ಕಡೆಗೆ ಕೇರಳದವರೆಗೆ ಇರುವಂತಹ ಪಶ್ಚಿಮಘಟ್ಟ ಎಲ್ಲಿ ವ್ಯಾಪಿಸಿದವೋ ಅದೆಲ್ಲವನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ತದೆ. ಯಾವಾಗಿದು? 2012. ಇದು 3ನೇ ತಾಣ. ಇನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಕರ್ನಾಟಕದ 4ನೇ ತಾಣ ಯಾವ್ದಂತಂದಾಗ, 2023 ಹೊಯ್ಸಳರ ಕಾಲದ ದೇವಾಲಯಗಳು.
ಮೂರು ದೇವಾಲಯಗಳನ್ನ ಈ ಒಂದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗುತ್ತದೆ. ಯಾವ ಮೂರು ದೇವಾಲಯಗಳು ಅಂತಂದಾಗ, ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ ಅಂತ ಬರುತ್ತದೆ. ಸೋಮನಾಥಪುರದ ಕೇಶವ ದೇವಾಲಯ, ಈ ಮೂರು ದೇವಾಲಯಗಳನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಹಾಗಂತೇಳಿ ಮೂರಲ್ಲ, ಇವೆಲ್ಲ ಕೂಡಿ ಒಂದೇ 42ನೇದು. ಭಾರತದೊಳಗ 42ನೇ ತಾಣ ಅಂತ ಹೇಳ್ಬೋದಾಗಿದೆ. ಹೊಯ್ಸಳರ ಕಲಾ ಪ್ರದರ್ಶನದ ಸ್ಥಳಗಳು ಇವಾಗಿರ್ತವೆ. ಯಾವ್ಯಾವು? ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ಮೈಸೂರಿನ ಸೋಮನಾಥಪುರದ ಕೇಶವ ದೇವಾಲಯ, ಇವೆಲ್ಲ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರುವಂತ ಕರ್ನಾಟಕದ 4ನೇ ಹಾಗೂ ದೇಶದ 42ನೇ ತಾಣಗಳು ಇದು ತಾಣ ಇದು ಆಗಿರ್ತದೆ. ನಾವಿಲ್ಲಿ ಹೇಳಿದೆ, ಇಲ್ಲಿವರೆಗೆ ಮೂರು ಇದ್ದು ಅಂತ ಹೇಳಿದ್ರೆ ಯಾವ ಅಂತ ಕೂಡ ಹೇಳಿದೆ. ಈಗ ನಾವು ಈ ಮೂರದ್ರ ಬಗ್ಗೆ ಕೂಡ ನೋಡೋಣಂತೆ, ಈ ಮೂರು ದೇವಾಲಯಗಳ ಬಗ್ಗೆ. ಅದರ ಜೊತೆಗೆ ಶಾಂತಿನಿಕೇತನದ ಬಗ್ಗೆನೂ ಕೂಡ ನೋಡೋಣ. ಅದಾದ ನಂತರ ಈಗಾಗಲೇ 40 ಯಾವ್ಯಾವ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಭಾರತದ ತಾಣಗಳು ಆಗಿದ್ದು ಅನ್ನೋದನ್ನು ಕೂಡ ಹಂತ ಹಂತವಾಗಿ ನಾವು ನೋಡ್ತಾ ಹೋಗೋಣಂತೆ. ಸರಿನಾ? ಅದರಲ್ಲಿ ಇಲ್ಲೊಂದು ಸೆಂಟೆನ್ಸ್ ಇದೆ, ನಮ್ಮ ಡಾಕ್ಟರ್ ರಾಜಕುಮಾರ್ ಅವರಿದ್ದಾರೆ, ಬಂಗಾರದ ಮನುಷ್ಯ ಮೂವಿಯಲ್ಲಿ ಬರ್ತಕ್ಕಂತ ಎನ್ ಜಯಗೋಪಾಲ್ ಅವರು ಬರೆದಿರುವಂತಹ ಅದ್ಭುತವಾದಂತ ಒಂದು ಕವನ ಬರ್ತದೆ ಅದರಲ್ಲಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಹೇಳಿ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸ್ಸೊಂದಿದ್ದರೆ ಮಾರ್ಗವು ಉಂಟು ಕೆಚ್ಚದೆ ಇರಬೇಕೆಂದೆಂದು ಅಂತ ಹೇಳಿ ಒಂದು ಅದ್ಭುತವಾದಂತ ಸಾಂಗ್. ಅದರಲ್ಲಿ ಬರುವಂತ ಒಂದು ಎರಡು ಲೈನ್ ಅನ್ನು ನಾನು ತಗೊಂಡಿಲ್ಲ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಕೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಅಂತ ಅದ್ಭುತವಾಗಿರುವಂತ ಲೈನ್ ಇದು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿತ್ತೆ ಕಲೆಗಳ ಬೀಡು ಕೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಅಂತ ಹೇಳಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಬಂಗಾರದ ಮನುಷ್ಯ ಮೂವಿಯಲ್ಲಿ ಬರ್ತಕ್ಕಂಥ ಅದ್ಭುತವಾದಂತ ಸಾಲಗಳು. ಮನಸ್ಸಿದ್ರೆ ಏನ್ ಬೇಕಾದ್ ಮಾಡ್ಬೋದಿತ್ತು, ಕಗ್ಗಲ್ಲನ್ನು ಕೆತ್ತೋದಕ್ಕೆ ಸಾಧ್ಯ ಇಲ್ಲ ಅಂತ ಶಿಲ್ಪಿ ಏನಾದರೂ ಸುಮ್ ಕುತ್ಕೊಂಡಿದ್ರೆ ಕೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು ಆಗ್ತಿತ್ತ ಅಂತ ಹೇಳಿ ಈ ಡಾಕ್ಟರ್ ರಾಜ್ಕುಮಾರ್ ಆ ಒಂದು ತಲೆ ಸಿನಿಮಾದಲ್ಲಿ ಬರ್ತಕ್ಕಂಥ ಒಂದು ಸಾಲು. ಅವರು ಈ ಶ್ರವಣಬೆಳಗೊಳದ ಗೊಮ್ಮಟೇಶನ ಬಗ್ಗೆನೂ ಹೇಳಿದ್ರು, ಅದರ ಜೊತೆಗೆ ಬೇಲೂರು ಹಳೆಬೀಡು ಬಗ್ಗೆ ಕೂಡ ಒಂದು ಪದ್ಯದಲ್ಲಿ ಬರ್ತದೆ. ಮುಂದುವರೆದ ಹತ್ರ ಹೇಳ್ತಿರ್ತಾರೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದಾರೆ ಅಂತೇಳಿ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡೆದಿದ್ದರೆ ಬಂಗಾರ ಬೆಳೆಯುವ ಬಣ್ಣಾಡು ಆಗುತ್ತಿತ್ತೆ ಈ ನಾಡು ಅಂತ ಹೇಳಿ ಹೇಳ್ತಾರೆ ಈ ಒಂದು ಬಂಗಾರದ ಮನುಷ್ಯ ಮೂವಿ ಒಳಗೆ. ಅದಕ್ಕೆ ಈ ಬೇಲೂರು ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದನು ಕಾರಣಕ್ಕಾಗಿ ಸುದ್ದಿ ಆಯ್ತು. ಅದ್ರ ಬಗ್ಗೆ ನಾಳೆ ಎಕ್ಸಾಮ್ನ ಕ್ವಶನ್ ಕೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅದನ್ನು ಹಿಸ್ಟ್ರಿ ಅಂತ ಅನ್ಕೊಳ್ತೀವಿ, ಬಟ್ ಹಿಸ್ಟ್ರಿ ಆಗಿರಂಗಿಲ್ಲ, ಅದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಹಿಸ್ಟ್ರಿ. ಈ ರೀತಿ ಕ್ವಶನ್ಸ್ ಅನ್ನು ಕೇಳ್ತಾರೆ. ಆ ಮೂರು ದೇವಾಲಯಗಳ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ತಗೊಳ್ಳಂತೆ. ಅದರೊಳಗೆ ಮೊದಲನೇದು ಬೇಲೂರಿನ ಚನ್ನಕೇಶವ ದೇವಾಲಯ, ಅಥವಾ ಅದಕ್ಕೆ ವಿಜಯ ನಾರಾಯಣ ದೇವಾಲಯ ಅಂತ ಕರೀತಾರೆ. ಬೇಲೂರಿನ ಚನ್ನಕೇಶವ ದೇವಾಲಯ ಅಥವಾ ಅದಕ್ಕೆ ಇನ್ನೊಂದು ಹೆಸರು ವಿಜಯ ನಾರಾಯಣ ದೇವಾಲಯ. ಇಂದೇನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಯಗಚಿ ಅಥವಾ ಬದರಿ ನದಿಯ ದಡದಲ್ಲಿರುವಂತಹ ಈ ಬೇಲೂರು. ಈ ಬೇಲೂರು ಅನ್ನೋದಕ್ಕೆ ಮೊದಲು ವೇಲಾಪುರ ಅಂತ ಕರಿತಿರ್ತಾರೆ. ಬೇಲೂರು ಅನ್ನೋದಕ್ಕೆ ವೇಲಾಪುರ ಅಂತ ಕರಿತಿದ್ರು. ಈ ವೇಲಾಪುರ ಎನ್ನುವುದು ಹೊಯ್ಸಳ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ. ಮೊದಲು ಸಸ್ಯವೂರು ಅಂತ ಇರ್ತದೆ, ಆಮೇಲೆ ಬೇಲೂರು ಅಥವಾ ವೇಲಾಪುರವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡ್ಕೊಂಡಿದ್ರು ಹೊಯ್ಸಳರು. ಯಾವುದು? ಬೇಲೂರು. ಆ ಬೇಲೂರು ಇಂದಿನ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಯಗಚಿ ಅಥವಾ ಬದರಿ ನದಿಯ ದಡದಲ್ಲಿರುವಂತಹ ಒಂದು ಸ್ಥಳ. ಇದನ್ನ ಐಹಿಕ ವೈಕುಂಠ ಅಂತ ಕರಿತಿರ್ತಾರೆ. ಅಂದ್ರೆ ಇದರರ್ಥ ವೈಕುಂಠ ಅಂದ್ರೆ ವಿಷ್ಣುವಿನ ನಿವಾಸ, ಐಹಿಕ ವೈಕುಂಠ ಅಂದ್ರೆ ವಿಷ್ಣುವಿನ ನಿವಾಸ ಅಂತ ಕರೆದ್ರು. ಇದನ್ನು ದಕ್ಷಿಣದ ವಾರಣಾಸಿ ಅಂತ ಕರಿತಿರ್ತಾರೆ. ಬೇಲೂರನ್ನ ಏನ್ ಕರೆದ್ರು? ದಕ್ಷಿಣದ ವಾರಣಾಸಿ ಅಂತ ಕರೆದ್ರು. ಆ ದಕ್ಷಿಣದ ವಾರಣಾಸಿಯಲ್ಲಿ ಹೊಯ್ಸಳರು ನಿರ್ಮಿಸಿರುವಂತಹ ಒಂದು ದೇವಾಲಯ ಚನ್ನಕೇಶವ ದೇವಾಲಯ ಅಂತಿದೆ. ಚನ್ನಕೇಶವ ಎಂದರೆ ಬೆಳಕು ಎಂದರ್ಥ, ಸುಂದರ ಕೇಶವ ಎಂದರ್ಥ, ಸುಂದರ ಕೇಶವ ಎಂದರ್ಥ. ಈ ಒಂದು ದೇವಸ್ಥಾನ ಈಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಯ್ತು ಅನ್ನೋ ಕಾರಣಕ್ಕಾಗಿ ಇದು ಸುದ್ದಿ ಒಳಗೈತೆ. ಇದು ಇದ್ರ ಬಗ್ಗೆ ನಾಳೆ ಎಕ್ಸಾಮ್ನ ಕೇಳ್ಬೋದು, ಎಕ್ಸಾಮ್ನ ಕೇಳಲಿ ಬಿಡ್ಲಿ ಇದ್ರ ಬಗ್ಗೆ ಈ ನಾಡಿನ ಹುಟ್ಟಿದ್ದೀವಿ ಅನ್ನೋ ಕಾರಣಕ್ಕಾಗಿ ಆದರೂ ಅದ್ರ ಬಗ್ಗೆ ತಿಳ್ಕೊಳ್ಬೇಕಾದಂತ ಅನಿವಾರ್ಯತೆ ಇವತ್ತು ನಮಗಿದೆ. ಇದೊಂದು ವೈಷ್ಣವ ದೇವಾಲಯ, ಇದೊಂದು ವೈಷ್ಣವ ದೇವಾಲಯ. ಹೆಂಗ್ ಕ್ವಶನ್ ಕೇಳ್ತಿರ್ತಾರೆ, ಬೇಲೂರಿನ ಚನ್ನಕೇಶವ ದೇವಾಲಯ ಯಾವ ದೇವರಿಗೆ ಸಮರ್ಪಿತವಾದದ್ದು ಅಂತ ಕೇಳ್ತಾರೆ. ಶಿವ ವಿಷ್ಣು ಗಣಪತಿ ಅಂತ ಕೇಳ್ಕೊಡ್ತಾರೆ. ಇದು ವಿಷ್ಣುವಿಗೆ ಸಮರ್ಪಿತವಾದಂತಹ ದೇವಾಲಯ, ಇದೊಂದು ವೈಷ್ಣವ ದೇವಾಲಯ. ಇಲ್ಲಿ ಕೇಶವ ಅಂದ್ರೆ ಯಾರು? ವಿಷ್ಣು. ಇಲ್ಲಿ ಕೇಶವ ಅಂದ್ರೆ ಯಾರಾಗಿರ್ತಾರೆ? ವಿಷ್ಣು ಆಗಿರ್ತಾನೆ. ಆ ವಿಷ್ಣುವಿನ ದೇವಾಲಯದಾಗಿರ್ತದೆ ಈ ದೇವಾಲಯಗಳ. ಈ ದೇವಾಲಯವನ್ನ ಶಿಲೆಗಳಲ್ಲಿನ ಭಾವಗೀತೆ ಅಂತ ಕರೀತಾರೆ. ಶಿಲೆಗಳಲ್ಲಿನ ಭಾವಗೀತೆ ಅಂತ ಕರೆದ್ರೆ ಈ ಒಂದು ದೇವಾಲಯವನ್ನ, ಇದನ್ನು ನಿರ್ಮಿಸಿದವರು ವಿಷ್ಣುವರ್ಧನ ಎನ್ನುವ ರಾಜ. ಈ ಚಿತ್ರವನ್ನ ನೋಡ್ಬೋದು. ಈ ಬೇಲೂರಿನ ಚನ್ನಕೇಶವ ಅಥವಾ ವಿಜಯನಾರಾಯಣ ಎನ್ನುವ ದೇವಾಲಯವನ್ನ
ನಿರ್ಮಿಸಿದ ವಿಷ್ಣುವರ್ಧನ, ಗಂಡಗಿರಿನಾಥ, ಸತ್ಯರತ್ನಾಕರ, ಕದನ ಪ್ರಚಂಡ, ಕಲ್ಯಾಣ ಚಾಲುಕ್ಯಮಣಿ, ಮಾಂಡಲಿಕ ಚೂಡಾಮಣಿ, ತಲಕಾಡು ಕೊಂಡ, ಹಂಚಿಯ ಕೊಂಡ, ನೊಳಂಬವಾಡಿ ಕೊಂಡ ಮುಂತಾದ ಹೆಸರುಗಳಿಂದ ಬಿರುದುಗಳನ್ನು ಕರೆದುಕೊಂಡಿರುವಂತಹ ಈ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ ಅಂತ ಆತನ ಹೆಸರಾಗಿತ್ತು. ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ ಅನ್ನೋದು ಆತನ ಹೆಸರಾಗಿರ್ತದೆ. ಈ ಬಿಟ್ಟಿ ದೇವ ಅಥವಾ ವಿಷ್ಣುವರ್ಧನ ಈ ಒಂದು ದೇವಾಲಯವನ್ನು ನಿರ್ಮಿಸಿದಂತ ವರ್ಷ ಯಾವುದು ಅಂತಂದಾಗ ಸಾಮಾನ್ಯ ಶಕ 1117. ಸಾಮಾನ್ಯ ಶಕ 1117 ಒಳಗ ಈ ಒಂದು ದೇವಾಲಯ ನಿರ್ಮಾಣ ಆಗ್ತದೆ. ಈ ದೇವಾಲಯ ನಿರ್ಮಾಣ ಆಗ್ತದೆ, ಈ ದೇವಾಲಯ ನಿರ್ಮಾಣ ಆಯ್ತು. ಯಾವ ನಿರ್ಮಾಣ ಆಯ್ತು ಅಂತಂದಾಗ ಸಾಮಾನ್ಯ ಶಕ 1117 ಈ ದೇವಾಲಯ ನಿರ್ಮಾಣ ಆಗ್ತದೆ. ಇದೊಂದು ಏಕಕೂಟ ದೇವಾಲಯ. ಏಕಕೂಟ ಅಂತಂದ್ರೆ ನೆನ್ಪಿಟ್ಕೋಬೇಕು, ಏಕಕೂಟ ಅಂತ ನೆನ್ಪಿಟ್ಕೋಬೇಕು. ಒಂದೇ ಗರ್ಭಗುಡಿ, ಒಂದೇ ಗೋಪುರ, ಒಂದೇ ಕಳಶ ಇದ್ರೆ ಅದನ್ನ ನಾವು ಏಕಕೂಟ ದೇವಾಲಯ ಅಂತ ಕರಿತೀವಿ. ಒಂದು ವೇಳೆ ಎರಡು ಗರ್ಭಗುಡಿ, ಎರಡು ಗೋಪುರ, ಎರಡು ಕಳಶ ಇದ್ರೆ ಅದನ್ನ ದ್ವಿಕೂಟ ಅಂತ ಕರಿತೀವಿ. ಮೂರು ಗರ್ಭಗುಡಿ, ಮೂರು ಗೋಪುರ, ಮೂರು ಕಳಶ ಇದ್ರೆ ಅದನ್ನ ತ್ರಿಕೂಟ ದೇವಾಲಯ ಅಂತ ಕರಿತೀವಿ. ತ್ರಿಕೂಟ ದೇವಾಲಯ 1117 ವಿಷ್ಣುವರ್ಧನ ಈ ಒಂದು ದೇವಾಲಯವನ್ನು ನಿರ್ಮಿಸಿದ. ಆದ್ರೆ ಆ ದೇವಾಲಯಕ್ಕೆ ಒಂದು ಗೋಪುರ ಇದೆ. ಇಲ್ಲಿ ಇದ್ದ ಗೋಪುರ ತಗೊಂಡಿಲ್ಲ, ಮುಂದೊಂದು ಗೋಪುರ ಇದೆ. ಆ ದೇವಾಲಯಕ್ಕೆ ಇರುವಂತಹ ಗೋಪುರ ವಿಜಯನಗರದ ಅರಸರು ಅದನ್ನ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಗೋಪುರ ಇರೋದು ದ್ರಾವಿಡ ಶೈಲಿಯಲ್ಲಿ. ಹಾಗಾದ್ರೆ ಇದರ ಶಿಲ್ಪಿಗಳ್ಯಾರು ಅಂತ ನಾವು ನೋಡಿದಾಗ, ಈ ಒಂದು ಬೇಲೂರಿನ ಚನ್ನಕೇಶವ ದೇವಾಲಯದ ಶಿಲ್ಪಿಗಳ್ಯಾರು ಅಂತ ನೋಡಿದಾಗ, ದಾಸೋಜ, ಚಾವಣ, ಮಲ್ಲಿಯಣ್ಣ, ಮಲ್ಲೋಜ, ನಾಗೋಜ ಇವರೆಲ್ಲರೂ ಈ ದೇವಾಲಯವನ್ನ ನಿರ್ಮಿಸಿರುವಂತ ಕೆತ್ತಿರುವಂತಹ ಶಿಲ್ಪಿಗಳಾಗಿರ್ತಾರೆ. ಒಂದ್ ಕಡೆ ಹೇಳ್ತಿರ್ತಾರೆ ಅಮರ ಶಿಲ್ಪಿ ಜಕಣಾಚಾರಿ ಈ ದೇವಾಲಯವನ್ನ ನಿರ್ಮಿಸಿದ ಅಂತೇಳಿ. ಆದ್ರೆ ಅಮರ ಶಿಲ್ಪಿ ಜಕಣಾಚಾರಿ ಈ ದೇವಾಲಯವನ್ನ ನಿರ್ಮಿಸಿದ, ಈ ದೇವಾಲಯವನ್ನ ಕೆತ್ತಿದ ಅನ್ನೋದಕ್ಕೆ ಯಾವುದೇ ಐತಿಹಾಸಿಕ ಪುರಾವೆಗಳು ನಮ್ಗೆ ಇವತ್ತು ಸಿಗೋದಿಲ್ಲ. ಯಾವುದೇ ಐತಿಹಾಸಿಕ ಪುರಾವೆಗಳು ನಮ್ಗೆ ಇಲ್ಲಿ ಸಿಗೋದಿಲ್ಲ. ಒಂದು ಕತೆ ಬರುತ್ತದೆ, ಜಕಣಾಚಾರಿ ಅಂತಿದ್ದ ಮೂಲತಃ ತುಮಕೂರು ಜಿಲ್ಲೆಯ ಕ್ರಿದಾಪುರ ಅಥವಾ ಕೈದಾಳ ಎನ್ನುವ ಗ್ರಾಮದವನು. ಶಿಲ್ಪವನ್ನ ಕೆತ್ಕೊಂತ ತನ್ನ ಹೆಂಡತಿ ಮತ್ತು ಮಗನಾದ ಡಂಕಣಾಚಾರ್ಯನ್ನ ಮರೆತು ಈ ದೇವಸ್ಥಾನ ಕಟ್ಟೋದಕ್ಕೆ ಬಂದ. ಈ ದೇವಸ್ಥಾನ ಕಟ್ಟೋದಕ್ಕೆ ಬಂದು ತನ್ನ ಹೆಂಡತಿ ಮತ್ತು ಮಕ್ಕಳನ್ನ ಮರೆತು ಬಿಟ್ಟ. ಈತನನ್ನು ಹುಡುಕಾಡ್ತಾ ಹುಡುಕಾಡ್ತಾ ಮಗ ಡಂಕಣಾಚಾರ್ಯ ಬರ್ತಾನೆ. ಡಂಕಣಾಚಾರ್ಯ ಬಂದಾಗ ಜಕಣಾಚಾರ್ಯ ಕೆತ್ತುತ್ತಿರುವಂತ ಶಿಲ್ಪದಲ್ಲಿ ದೋಷವಿದೆ ಅಂತ ಆತ ಹೇಳ್ದ. ಹೇಳಿದಾಗ ದೋಷವಿದ್ರೆ ಕೈ ಕತ್ತರಿಸಿಕೊಳ್ತೀನಿ ಅಂತ ಜಕಣಾಚಾರ್ಯ ಹೇಳಿದ. ಅದರ ದೋಷಿತ್ತು ಅನ್ನೋ ಕಾರಣಕ್ಕಾಗಿ ಜಕಣಾಚಾರ್ಯ ಕೈ ಕತ್ತರಿಸಿಕೊಂಡಂತೆ ದೇವರಿಗೆ ಬೇಡ್ಕೊಂಡಾಗ ಮತ್ತೆ ಆತನ ಕೈಗಳು ಮತ್ತೆ ಚಿಗುತ್ತು ಬಂದವು ಅಂತ ಒಂದು ಕತೆ ಹೇಳ್ತಾರೆ. ಆ ಕಾರಣಕ್ಕಾಗಿ ಐತಿಹಾಸಿಕವಾದ ಎಲ್ಲಿಯೂ ದಾಖಲೆಗಳಿಲ್ಲ. ಅದಕ್ಕೆ ಬೇಲೂರಿನ ಚನ್ನಕೇಶವ ದೇವಾಲಯದ ಶಿಲ್ಪಿಗಳು ಅಂತಂದಾಗ ದಾಸೋಜ, ಚಾವಣ, ಮಲ್ಲಿಯಣ್ಣ, ಮಲ್ಲೋಜ ಮತ್ತು ನಾಗೋಜ ಅಂತೇಳಿ. ಹಾಗಾದ್ರೆ ಈ ಬೇಲೂರಿನ ಚನ್ನಕೇಶವ ದೇವಾಲಯವನ್ನ ಯಾಕೆ ನಿರ್ಮಿಸಿದ ವಿಷ್ಣುವರ್ಧನ ಅಂತಂದಾಗ, ಒಂದು ಇವತ್ತಿನ ಮೈಸೂರು ಜಿಲ್ಲೆಯಲ್ಲಿ ತಲಕಾಡು ಅಂತ ಬರುತ್ತದೆ, ಟಿ ನರಸೀಪುರ. ತಲಕಾಡನ್ನ ಚೋಳರು ಆಳ್ತಿದ್ರು. ಚೋಳರೊಳಗೊಬ್ಬ ಸೇನಾಪತಿಯಲ್ಲಿ ಆಳ್ತಿದ್ದ ಆದಿಯಮ ಅಂತೇಳಿ. ಚೋಳರ ಸೇನಾಪತಿಯಾಗಿದ್ದಂತ ಈ ಆದಿಯಮ ಎಂಬಾತನನ್ನ ನಮ್ಮ ವಿಷ್ಣುವರ್ಧನ ಸೋಲಿಸ್ತಾನೆ. ವಿಷ್ಣುವರ್ಧನ ಸೋಲಿಸಿ ಆ ತಲಕಾಡನ್ನ ಗೆದ್ದ. ಅದಕ್ಕೆ ಈತನಿಗೆ ತಲಕಾಡು ಕೊಂಡ ಅಂತ ಬಿರುದು ಬಂತು. ಆ ಕದನದ ವಿಜಯದ ಸವಿ ನೆನಪಿಗಾಗಿ ನಿರ್ಮಿಸಿದ. ಇನ್ನೊಂದು, ಈ ನಾನು ಹಿಂದೆ ಕರ್ನಾಟಕ ಇಷ್ಟ ಹೇಳುವಾಗಿದ್ದರ ಬಗ್ಗೆ ಹೇಳಿದ್ದೇನೆ. ನಮ್ಮ ರಾಮಾನುಜಾಚಾರ್ಯರು, ರಾಮಾನುಜಾಚಾರ್ಯರ ಪ್ರಭಾವದಿಂದಾಗಿ ವಿಷ್ಣುವರ್ಧನ ತನ್ನ ಮೂಲ ಧರ್ಮವಾಗಿರುವ ಜೈನ ಧರ್ಮವನ್ನು ವೈಷ್ಣವ ಧರ್ಮ ಸ್ವೀಕರಿಸಿದ. ಆ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡಿದರ ಸವಿನೆನಪಿಗಾಗಿ ಈ ಒಂದು ದೇವಾಲಯವನ್ನು ಕಟ್ಟಿಸಿದ ಅಂತ ಹೇಳ್ತಿರ್ತಾರೆ. ಬೇಲೂರಿನ ಚನ್ನಕೇಶವ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ. ಈ ದೇವಾಲಯದ ಸುತ್ತ ಗೋಡೆ ಮೇಲೆ, ಇಲ್ಲಿ ಚಿತ್ರಗಳನ್ನು ನೀವು ನೋಡಬಹುದಾಗಿದೆ ಇಮೇಜಿನಲ್ಲಿ, 42 ಜನ ಮದನಿಕೆಯರಿದ್ದಾರೆ. ಮದನಿಕೆಯರು ಅಂದ್ರೆ ಆಭರಣ ಸುಂದರಿ, ನಿರಾಭರಣ ಸುಂದರಿ ಮುಂತಾದ ಶಿಲ್ಪಗಳನ್ನ ಅಲ್ಲಿ ಕೆತ್ತಲಾಗಿದ. ಅದರ ಜೊತೆಗೆ ಇದರ ಸುತ್ತ ದೇವಸ್ಥಾನದ ಸುತ್ತ ಗೋಡೆ ಇದೆ. ಗೋಡೆಯ ಮೇಲೆ ನೆನ್ಪಿಟ್ಟುಕೋಬೇಕು, ಗೋಡೆಯ ಮೇಲೆ ಆನೆ ಮತ್ತು ಸಿಂಹದ ಚಿತ್ರಗಳನ್ನ, ನೂರಾರು ಚಿತ್ರಗಳನ್ನು ಕೆತ್ತಲಾಗಿದೆ. ಅದರ ಜೊತೆಗೆ ರಾಮಾಯಣ, ಮಹಾಭಾರತ ಮುಂತಾದ ಮಹಾಕಾವ್ಯಗಳಲ್ಲಿ ಬರ್ತಕ್ಕಂತಹ ಚಿತ್ರಗಳನ್ನು ಕೂಡ ಈ ಒಂದು ದೇವಾಲಯದ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ. ಮೇಲ್ಭಾಗ ಗೋಡೆಯ ಮೇಲ್ಭಾಗದಲ್ಲಿ ಕೆತ್ತಲಾಗಿದೆ. ಎಸ್, ಈ ದೇವಾಲಯವನ್ನ ಇಲ್ಲಿ ನೋಡ್ರಿ, ಇಲ್ಲಿದೆ ಎಷ್ಟೊಂದು. ಇಲ್ಲಿ ಕೆಳಗೆ ಸಿಂಹದ ಚಿತ್ರದ ಸಾಲುಗಳೇ ಇದೆ, ಇಲ್ಲಿ ಅದರ ಮೇಲೆ ಇಲ್ಲಿ ವಿಷ್ಣುವರ್ಧನ ಚಿತ್ರ ಇದೆ. ಅದರ ಜೊತೆಗೆ ಅಲ್ಲಿ ಶಿಲಾಬಾಲಕಿಯರ ಚಿತ್ರಗಳನ್ನು ನೋಡು. ಅದಕ್ಕೆ ಬೇಲೂರು ಶಿಲಾಬಾಲಕಿಯರು ಅಂತ ಹೇಳ್ತಿರ್ತಾರೆ, ಬೇಲೂರು ಶಿಲಾಬಾಲಕಿಯರು. ಈ ದೇವಸ್ಥಾನದ ಕುರಿತು ನಮ್ಮ ಡಿ ವಿ ಸಿ ಅವರು, ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಹೇಳ್ತಾರೆ, ಪ್ರತಿ ಶಿಲ್ಪದ ನಿರೂಪಣೆ, ಕಲಾ ವೈವಿಧ್ಯತೆ, ಹಿಂದೂ ಜೀವನ ದೃಷ್ಟಿ ತತ್ವ ಸಾರವನ್ನು ಕಾಣಬಹುದು. ಅವು ವಾಸ್ತು ನಿರ್ಮಾಣ ಎನ್ನುವುದಕ್ಕಿಂತ ಪ್ರಯೋಗಾತ್ಮಕ ಕಲಾಮಂದಿರ ಎನಿಸಿದೆ. ಇದು ಪ್ರಯೋಗಾತ್ಮಕ ಕಲಾಮಂದಿರ ಎನಿಸಿದೆ ಅಂತ ಡಿ ವಿ ಸಿ ಅವರು ಹೇಳ್ತಾರೆ. MH ಕೃಷ್ಣ, ಈ MH ಕೃಷ್ಣ ಯಾರಂತಂದ್ರೆ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದ ಗ್ರಂಥಪಾಲಕ MH ಕೃಷ್ಣ. ಈ ಬೇಲೂರಿನ ಚನ್ನಕೇಶವ ದೇವಾಲಯ ಲಲಿತ ಕಲೆಗಳ ವಸ್ತು ಸಂಗ್ರಹಾಲಯ.
ಮ್ಯೂಸಿಯಂ ಆಫ್ ಫೈನ್ ಆರ್ಟ್ಸ್ ಅಂತ ಹೇಳ್ತಾರೆ. ಫೈನ್ ಆರ್ಟ್ಸ್ ಅಂತಂದಾಗ ಚಿತ್ರಕಲೆ, ನಾಟ್ಯಕಲೆ ಮತ್ತು ಇದಾವುದಪ್ಪ ಸಂಗೀತ, ಇದನ್ನು ಫೈನ್ ಆರ್ಟ್ ಲಲಿತ ಕಲೆ ಅಂತ ಹೇಳ್ತಿರ್ತಾರೆ. ಆ ಲಲಿತ ಕಲೆಗಳ ವಸ್ತು ಸಂಗ್ರಹಾಲಯ ಅಂತ ಯಾರು ಹೇಳಿದ್ರೆ ಎಂ ಎಚ್ ಕೃಷ್ಣ ಹೇಳಿದ್ರೆ, ಹೆನ್ರಿಕ್ ಕಜಿನ್ಸ್ ಅನ್ನೋ ವಿದೇಶಿ ಸಂಶೋಧಕ ಹೇಳ್ತಾನೆ, ಚಿನ್ನ ಬೆಳ್ಳಿಯ ಕೆತ್ತನೆಯ ನುಣುಪು ಗುಣುಪುಗಳು ಈ ದೇವಾಲಯಗಳಲ್ಲಿರುವ ಕೆತ್ತನೆಗಳಿಗಿಂತ ಸೊಗಸಾಗಿರಲಾರವು ಅಂತ ಹೇಳ್ತಾನೆ. ಚಿನ್ನ ಮತ್ತು ಬೆಳ್ಳಿಯಲ್ಲಿ ಏನೇನು ಆಭರಣಗಳು ಮಾಡ್ತಿರ್ತಾರೆ ಅವು ಆಭರಣಗಳು ಸಹಿತ ಇಲ್ಲಿನ ಕೆತ್ತನೆಗಳಷ್ಟು ಸೊಗಸಾಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೆನ್ರಿಕ್ ಕಜಿನ್ಸ್ ಹೇಳ್ತಾನೆ. ನಮ್ಮ ಕೆ ಎಸ್ ಮತ್ತು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಮುಂತಾದ ಎಕ್ಸಾಮ್ಗಳಲ್ಲಿ ಇಂಥ ಹೇಳಿಕೆ ರೂಪದ ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರೆ. ಸೊ ಇಂಥ ಹೇಳಿಕೆಗಳನ್ನು ಕೂಡ ನೆನಪಿಟ್ಟುಕೋಬೇಕು, ಯಾರು ಹೇಳಿದ್ರೆ ಹಿಂಗೆ ಅಂತೇಳಿ. ಇದು ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೆ ಸಂಬಂಧಪಟ್ಟಂಥ ಅಂಶಗಳು. ಇದಾದ ನಂತರ ಎರಡನೇದು, ಅದೇ ಹಾಸನ ಜಿಲ್ಲೆಯಲ್ಲಿ ಹಳೆಬೀಡು, ಹಾಸನ ಜಿಲ್ಲೆ ಹಳೆಬೀಡು ಅಥವಾ ಇದನ್ನು ದ್ವಾರ ಸಮುದ್ರ ಅಂತ ಹೇಳ್ತಿರ್ತಾರೆ. ಹಾಸನ ಜಿಲ್ಲೆ ಹಳೆಬೀಡು, ಈಗ ದ್ವಾರ ಸಮುದ್ರ, ಮೊದಲದನ್ನು ದ್ವಾರ ಸಮುದ್ರ ಅಂತ ಕರಿತಿದ್ರು. ಈ ದ್ವಾರ ಸಮುದ್ರ ಹೊಯ್ಸಳರ ರಾಜಧಾನಿಯಾಗಿತ್ತು, ಹೊಯ್ಸಳ ರಾಜಧಾನಿ. ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿದ್ದಾರೆ, ಅಲ್ಲಿ ದೇವಾಲಯ ಹೊಯ್ಸಳೇಶ್ವರ ದೇವಾಲಯ. ಇದು ದ್ವಿಕೂಟ ದೇವಾಲಯ, ನಾನು ಆಗ್ಲೇ ಹೇಳಿದೆ, ಒಂದೇ ಗರ್ಭಗುಡಿ, ಒಂದೇ ಗೋಪುರ, ಒಂದೇ ಕಳಶ ಇದ್ರೆ ಅದು ಏಕಕೂಟ. ಒಂದೇ ಎರಡು ಗರ್ಭಗುಡಿ, ಎರಡು ಗೋಪುರ, ಎರಡು ಕಳಶ ಇದ್ರೆ ಅದು ದ್ವಿಕೂಟ. ಹಳೆಬೀಡಿನ ನಾನು ಆಗ್ಲೇ ಹೇಳಿದೆ, ಬೇಲೂರಿನ ಚನ್ನಕೇಶವ ದೇವಾಲಯ, ಬೇಲೂರಿನ ಚನ್ನಕೇಶವ ದೇವಾಲಯ ಅದೇನಪ್ಪ, ಅದು ಏಕಕೂಟ ದೇವಾಲಯವಾಗಿತ್ತು, ಅದು ವೈಷ್ಣವ ದೇವಾಲಯವಾಗಿತ್ತು. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಇದು ದ್ವಿಕೂಟ ದೇವಾಲಯ, ಇದು ಶೈವ ದೇವಾಲಯ. ಇಲ್ಲಿ ಎರಡು ಗರ್ಭಗುಡಿಗಳದಾವ ದೇವಾಲಯದೊಳಗ, ಒಂದು ಹೊಯ್ಸಳೇಶ್ವರ, ಇನ್ನೊಂದು ಶಾಂತಲೇಶ್ವರ. ಒಂದು ಹೊಯ್ಸಳೇಶ್ವರ, ಇನ್ನೊಂದು ಶಾಂತಲೇಶ್ವರ. ಇದು ನಿರ್ಮಾಣವಾದಂಥ ಅವಧಿ 1140. ನಾನು ಆಗ್ಲೇ ಹೇಳಿದೆ, ಬೇಲೂರಿನ ಚನ್ನಕೇಶವ ದೇವಾಲಯವನ್ನು ನಿರ್ಮಿಸಿದವನು ವಿಷ್ಣುವರ್ಧನ ಅಂತೇಳಿ, ಆದರೆ ಹಳೆಬೀಡಿನ ಹೊಯ್ಸಳೇಶ್ವರ ಎನ್ನುವ ದೇವಾಲಯವನ್ನು ನಿರ್ಮಿಸಿದವನು ವಿಷ್ಣುವರ್ಧನ ಮತ್ತು ಅವನ ಮಗ ಒಬ್ಬ ನರಸಿಂಹ ಅಂತ ಬರ್ತಾನೆ. ವಿಷ್ಣುವರ್ಧನ ಮಗ ನರಸಿಂಹ. ಈ ವಿಷ್ಣುವರ್ಧನ ಮಗನಾಗಿರುವ ನರಸಿಂಹನ ಆಸ್ಥಾನದಲ್ಲಿ ಇದ್ದಂತ ಒಬ್ಬ ಸೇನಾಪತಿ ಕೇತಮ್ಮಲ್ಲ ಹಳೆಬೀಡಿನ ಹೊಯ್ಸಳೇಶ್ವರ ಎನ್ನುವ ದೇವಾಲಯ ನಿರ್ಮಾಣ ಮಾಡ್ತಾನೆ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ನಿರ್ಮಾಣ ಮಾಡಿದ ಯಾರು ನಿರ್ಮಾಣ ಮಾಡಿದ್ರು ಅಂತಂದಾಗ, ಯಾರಪ್ಪ, ಕೇತಮಲ್ಲ ಎನ್ನುವ ಸೇನಾಪತಿ ಇದು ನಿರ್ಮಿಸ್ತಾನೆ. ಈ ದೇವಾಲಯ ಇಲ್ಲಿ ನೋಡ್ರಿ, ಆಗ್ಲೇ ಸೇನಾಪತಿ ಹೇಳಿದ ದಾಸೋಜ ಮತ್ತು ಚಾವಣ ಅಂತ ಹೇಳಿ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನು ನಿರ್ಮಿಸಿದಂತ ಶಿಲ್ಪಿಗಳ್ಯಾರು ಅಂತಂದಾಗ, ಮಹಾಬಲ, ಬಲ್ಲಣ, ಗೋಚಣ, ಕೇತನ, ಕೇದಾರೋಜ, ಬಲಕಿ ಇವರೆಲ್ಲ ಇದರ ಕೆತ್ತಂತ ಶಿಲ್ಪಿಗಳು. ಬೇಲೂರಿನ ಚನ್ನಕೇಶವ ದೇವಾಲಯಕ್ಕಿಂತಲೂ ವಿಸ್ತಾರವಾಗಿರುವಂತಹ ದೇವಾಲಯ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಬಟ್ ಬೇಲೂರಿನ ಚನ್ನಕೇಶವ ಅದು ವೈಷ್ಣವ, ಇದು ಶೈವ ದೇವಾಲಯ ಆಗಿತ್ತು. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದ್ಭುತವಾಗಿರೋ ಸೆಂಟೆನ್ಸ್, ಬೇಲೂರು ಒಳಗೆ ನೋಡು, ಹಳೆಬೀಡು ಹೊರಗೆ ನೋಡು ಅಂತ. ಇದರರ್ಥ ಬೇಲೂರಿನ ಚನ್ನಕೇಶವ ದೇವಾಲಯವನ್ನ ಅದರ ಯಾವ ರೀತಿ ಕಲಾತ್ಮಕವಾಗಿ ಕೆತ್ತಲಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾದ್ರೆ ಬೇಲೂರು ಒಳಗೆ ನೋಡ್ಬೇಕಂತೆ, ಆದ್ರೆ ಹಳೆಬೀಡನ ದೇವಸ್ಥಾನಗಳನ್ನ ಹೊರಗೆ ನೋಡ್ಬೇಕಂತ ಹೇಳ್ತಿರ್ತಾರೆ. ಅಷ್ಟು ಕಲಾತ್ಮಕವಾಗಿ ಹೊರಮೈಯನ್ನ ಈ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವನ್ನ ಕೆತ್ತಲಾಗಿದೆ. ಇಲ್ಲಿ ಈ ಹಳೆಬೀಡು ದೇವಾಲಯ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠೆಯ ಉದಾಹರಣೆ ಅಂತೇಳಿ ಈ ಪರ್ಸಿ ಬ್ರೌನ್ ಹೇಳ್ತಾನೆ. ಹಳೆಬೀಡು ದೇವಾಲಯ ಭಾರತೀಯ ವಾಸ್ತುಶಿಲ್ಪದ ಪರಾಕಾಷ್ಠೆಯ ಉದಾಹರಣೆ ಅಂತ ಪರ್ಸಿ ಬ್ರೌನ್ ಹೇಳಿದ. ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯವು ಭಾರತೀಯ ವಾಸ್ತುಶಿಲ್ಪದಲ್ಲಿ ಅಗ್ರಸ್ಥಾನ ಪಡೆಯಲು ಯೋಗ್ಯವಾದ ಭವ್ಯ ದೇವಾಲಯ ಅಂತೇಳಿ ತಿಪ್ಪೇರುದ್ರಸ್ವಾಮಿ ಅನ್ನುವ ಇತಿಹಾಸಕಾರ ಹೇಳ್ತಾರೆ. ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಎರಡು ಅಂಶಗಳನ್ನ ನಾನು ಇನ್ನೊಂದು ಅಂಶವನ್ನು ಹೇಳ್ಬೇಕು ನಿಮ್ಗೆ. ಇದೇನು ಬೇಲೂರಿನ ಚನ್ನಕೇಶವ ದೇವಾಲಯ ಇದೆ, ಈ ದೇವಾಲಯ ಜೊತೆಗಲ್ಲಿ ಇನ್ನೊಂದು ದೇವಾಲಯ ಕೂಡ ಇದೆ. ಬೇಲೂರಿನಲ್ಲೇ ಇರುವಂತ ಇನ್ನೊಂದು ದೇವಾಲಯ ಕಪ್ಪೆ ಚೆನ್ನಿಗರಾಯ ದೇವಾಲಯ ಅಂತ ಹೇಳ್ತಿರ್ತಾರೆ. ಕಪ್ಪೆ ಚೆನ್ನಿಗರಾಯ ದೇವಾಲಯ ಅಥವಾ ಚೆನ್ನಿಗರಾಯ ದೇವಾಲಯ. ಇದೇನು ಚೆನ್ನಿಗರಾಯ ದೇವಾಲಯ ಅಂತಿದೆ, ವಿಷ್ಣುವರ್ಧನ ರಾಣಿಯಾಗಿದ್ದಂತ ವಿಷ್ಣುವರ್ಧನ ರಾಣಿಯಾಗಿದ್ದ ಶಾಂತಲೆ ಈ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾಳೆ ಶಾಂತಲೆ. ಅದರ ಜೊತೆಗೆ ಈ ಹಳೆಬೀಡಿನೊಳಗೆ ಹೊಯ್ಸಳೇಶ್ವರ ಅಂತ ಹೇಳಿದೆ, ಇದ್ರ ಜೊತೆಗೆ ಹಳೆಬೀಡಿನಲ್ಲಿ ಇನ್ನೊಂದು ದೇವಾಲಯವು ಕೂಡ ಇದೆ, ಕೇದಾರೇಶ್ವರ ದೇವಾಲಯ ಅಂತ ಹೇಳಿ. ಯಾವ ದೇವಾಲಯ? ಕೇದಾರೇಶ್ವರ ಅಂತ ದೇವಾಲಯ ಇಲ್ಲಿ ಹಳೆಬೀಡಿನಲ್ಲಿ ಇರುವಂತದ್ದು. ಸರಿನಾ, ಇದು ಹಳೆಬೀಡು. ಇದ್ರ ಜೊತೆಗೆ ಇನ್ನೊಂದು, ನಮ್ಮ ಕುವೆಂಪು ಅವರು ಹೇಳಿದಂತ ಒಂದು ಮಾತು, ಕೈ ಮುಗಿದು ಒಳಗೆ ಬಾ ಯಾತ್ರಿಕಣೆ, ಯಾತ್ರಿಕಣೆ ಶಿಲೆಯಲ್ಲವಿ ಗುಡಿಯು ಕಲೆಯ ಬಲೆಯು ಅಂತೇಳಿ ಕುವೆಂಪು ಅವರು ಹೇಳ್ತಾರೆ. ಕೈ ಮುಗಿದು ಒಳಗೆ ಬಾ ಯಾತ್ರಿಕಣೆ, ಶಿಲೆ ಅಲ್ಲ ಈ ಗುಡಿಯು ಕಲೆಯ ಬಲೆಯು ಅಂತ ಕುವೆಂಪು ಅವರು ಹೇಳ್ತಿರ್ತಾರೆ. ಈ ಸೋಮನಾಥಪುರದ ಕೇಶವ ದೇವಾಲಯವನ್ನು ಕಂಡು ಕುವೆಂಪು ಅವರು ಈ ರೀತಿ ಹೇಳಿದ್ರು ಅಂತ ಹೇಳಲಾಗಿದೆ.
ಸೋಮನಾಥಪುರದ ಕೇಶವ ದೇವಾಲಯ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಲ್ಲಿರುವಂಥದ್ದು. ಟಿ ನರಸೀಪುರ ಅಂದ್ರೆ ತಿರುಮಕೊಡಲು ನರಸೀಪುರ ಅಂತ ಹೇಳ್ತಿರ್ತೇವೆ. ಇದೊಂದು ತ್ರಿಕೂಟ ದೇವಾಲಯ, ಅಂದ್ರೆ ಮೂರು ಗರ್ಭಗುಡಿ, ಮೂರು ಗೋಪುರ, ಮೂರು ಕಲಶಗಳನ್ನು ಹೊಂದಿರುವಂತಹ ದೇವಾಲಯದಾಗಿರ್ತದೆ. ಇಲ್ಲಿ ಚಿತ್ರದಲ್ಲಿ ನೋಡಬಹುದು, ಇಲ್ಲೊಂದು ಗೋಪುರ ಇದೆ, ಇಲ್ಲೊಂದು ಗೋಪುರ ಇದೆ, ಇಲ್ಲೊಂದು ಗೋಪುರ ಇದೆ. ಅಲ್ಲಿ ಮೂರು ಗರ್ಭಗುಡಿಗಳು ಕೂಡ ದೇವಾಲಯದೊಳಗದವ, ಒಂದು ಕೇಶವ, ಜನಾರ್ದನ ಮತ್ತು ವೇಣುಗೋಪಾಲ ಅಂತೇಳಿ. ಈ ದೇವಾಲಯ ನಿರ್ಮಾಣವಾದಂಥ ಅವಧಿ 1268 ಸಿಇ ಮೀನ್ಸ್ ಕಾಮನ್ ಇರಾ, ನೆನ್ಪಿಟ್ಟುಕೊಡ್ರಿ, ಸಿಇ ಮೀನ್ಸ್ ಕಾಮನ್ ಇರಾ. ಕಾಮನ್ ಇರಾ ಅಂತಂದ್ರೆ ಸಾಮಾನ್ಯ ಶಕ ಅಂತ ಹೇಳ್ತೀವಿ. ಸಾಮಾನ್ಯ ಶಕ 1268 ನಿರ್ಮಾಣ ಆಯಿತು. ಇದನ್ನು ನಿರ್ಮಿಸಿದವರು ಯಾರು ಅಂತಂದಾಗ, ಮೂರನೇ ನರಸಿಂಹನ ಮಂತ್ರಿ ಸೋಮ ದಂಡ ನಾಯಕ ಇದನ್ನು ನಿರ್ಮಿಸ್ತಾನೆ. ಮೂರನೇ ನರಸಿಂಹ ಎಲ್ಲ ಹೊಯ್ಸಳರ ಕಾಲದ್ದು, ಹೊಯ್ಸಳರ ಕಾಲದಲ್ಲಿ ಮೂರನೇ ನರಸಿಂಹ ಅಂತ ರಾಜ, ಆ ಮೂರನೇ ನರಸಿಂಹನ ಮಂತ್ರಿ ಸೋಮ ದಂಡ ನಾಯಕ ಈ ದೇವಾಲಯ ನಿರ್ಮಿಸಿದ. ಇದರ ಏರಿಯಲ್ ವ್ಯೂ, ಏರಿಯಲ್ ಅಂದ್ರೆ ವಿಮಾನದಲ್ಲಿ ಕುಳಿತು ಇದನ್ನ ನೋಡಿದಾಗ, ಇದರ ಭಾವಚಿತ್ರವನ್ನು ತೆಗೆದಾಗ, ಇದು ಈ ವೆಡ್ಡಿಂಗ್ ಕೇಕ್ ಅಥವಾ ಬರ್ತ್ಡೇ ಕೇಕ್ ಅನ್ನು ಕಟ್ ಮಾಡಿದಾಗೆ ಕಾಣ್ತದೆ. ಆ ಕಾರಣಕ್ಕಾಗಿ ಬ್ರಿಟಿಷ್ ಕಲಾ ವಿಮರ್ಶಕರು ನಮ್ಮ ಸೋಮನಾಥಪುರದ ಕೇಶವ ದೇವಾಲಯವನ್ನ ವೆಡ್ಡಿಂಗ್ ಕೇಕ್ ಅಂತ ಕರಿತಿರ್ತಾರೆ. ಇನ್ನೇನ್ ಕರೆದ್ರು, ವೆಡ್ಡಿಂಗ್ ಕೇಕ್ ಅಂತ ಕರಿತಿರ್ತಾರೆ. ಬಹಳ ಅದ್ಭುತವಾಗಿರುವಂತಹ ದೇವಾಲಯ, ಬಹಳ ಅದ್ಭುತವಾದ ದೇವಾಲಯ. ಈ ಮೂರು ಕೂಡ ಬೇಲೂರಿನ ಚನ್ನಕೇಶವ, ಹಳೆಬೀಡಿನ ಅದು ಹೊಯ್ಸಳೇಶ್ವರ ದೇವಾಲಯ, ಸೋಮನಾಥಪುರದ ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕೇಶವ ದೇವಾಲಯ, ಅದ್ಭುತವಾಗಿರ್ತಕ್ಕಂಥ ರಚನೆ. ಈ ದೇವಾಲಯಗಳನ್ನ 2023 ಸೆಪ್ಟೆಂಬರ್ 18 ತಾರೀಕಿಗೆ ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸುವುದರೊಂದಿಗೆ ಇವು ಈ ಪಟ್ಟಿಗೆ ಸೇರಿದಂಥ ಕರ್ನಾಟಕದ 4ನೇ ತಾಣ ಆಗ್ತದೆ. ಅದರ ಜೊತೆಗೆ ಭಾರತದ 42ನೇ ತಾಣಾಗಿ ಇದು ಇನ್ನು ಮುಂದೆ ವಿಜೃಂಭಿಸಲಿದೆ. ಎಸ್, ಇಲ್ಲಿ ನಾನು ಇಲ್ಲಿವರೆಗೆ ಹೇಳ್ತಾ ಬಂದೆ ಏನಂತ ಹೇಳಿದೆ, ಹೊಯ್ಸಳರ ದೇವಾಲಯಗಳನ್ನು ಯುನೆಸ್ಕೋದ ಪಾರಂಪರಿಕ ಪಟ್ಟಿ ಸೇರಿಸಿದ್ರು, ಅವುಗಳನ್ನು ಯಾರು ನಿರ್ಮಿಸಿದ್ರು, ಅವು ಯಾವ ಅಂತ ಹೇಳಿದೆ. ಈ ಎಲ್ಲ ದೇವಾಲಯಗಳು ಹೊಯ್ಸಳ ಶೈಲಿಯಲ್ಲಿ ಇರುವಂತವು. ಹೊಯ್ಸಳ ಅಂತ ಬಂದಾಗ ಇದು ಹೊಯ್ಸಳ ಕದಂಬರ ಆಗಿರ್ಬೋದು, ನಾಗರ, ವೇಸರ, ಎಲ್ಲ ಶೈಲಿಗಳ ಮಿಶ್ರಣ. ಈ ಕದಂಬ ಶೈಲಿ, ಹೊಯ್ಸಳ ಶೈಲಿ ಎಲ್ಲ ಗೊತ್ತಾಗ್ಬೇಕಂದ್ರೆ ನಮ್ಮ ಚಾನಲ್ ಅನ್ನ ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಅನ್ನು ಮಾಡಿದ್ರೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ನೀವು ಅಲ್ಲಿ ಹೋಗಿ ನೋಡ್ಬೇಕಾಗ್ತದೆ. ಹಾಗಾದ್ರೆ ಈ ಹೊಯ್ಸಳ ವಾಸ್ತುಶಿಲ್ಪ ಕಲೆಯ ಲಕ್ಷಣಗಳೇನು ಅಂತಂದಾಗ, ಮೊದಲನೇದು, ಸಾಮಾನ್ಯವಾಗಿ ದೇವಸ್ಥಾನಗಳನ್ನ ಕಟ್ಟಬೇಕಾದ್ರೆ ಹಿಂಗ್ ಚೌಕಾಕಾರದ ಜಗುಲಿಯನ್ನ ಕಟ್ಟಿ ಅದರ ಮೇಲೆ ದೇವಸ್ಥಾನ ಕಟ್ತಾರೆ. ಆದ್ರೆ ಹೊಯ್ಸಳರ ವಾಸ್ತುಶಿಲ್ಪ ಕಲೆಯ ಲಕ್ಷಣ ವಿಶೇಷವಾದದ್ದು, ನಕ್ಷತ್ರಾಕಾರದ ದೇವಸ್ಥಾನದ ತಳವಿನ್ಯಾಸ ಇರ್ತದೆ. ಅಂದ್ರೆ ಫೌಂಡೇಶನ್ ಹೆಂಗಿರ್ತದೆ, ನಕ್ಷತ್ರಾಕಾರದಲ್ಲಿ ನಕ್ಷತ್ರಾಕಾರದ ಜಗುಲಿ, ಆ ಜಗುಲಿಯ ಮೇಲೆ ದೇವಸ್ಥಾನ ಕಟ್ತಾರೆ. ಗೋಡೆಗಳ ಮೇಲೆ ಸೂಕ್ಷ್ಮ ಅಲಂಕಾರಿಕ ಕೆತ್ತನೆಗಳು, ನಾವಲ್ಲಿ ದೇವಸ್ಥಾನ ಕಟ್ಟಿ ವರಮೈಯನ್ನ ಪ್ಲೇನ್ ಬಿಟ್ಬಿಡ್ತಾರೆ ಹಾಗೆ. ಆದ್ರೆ ಹೊಯ್ಸಳರು ಮಾಡಿದ್ದೇನೋ ಅತ್ಯಂತ ಅಲಂಕಾರಿಕವಾದ ಸೂಕ್ಷ್ಮವಾದಂತ ಕೆತ್ತನೆ. ದೇವಾಲಯದ ಹೊರಭಾಗದಲ್ಲಿ ಪ್ರದಕ್ಷಿಣ ಪಥ ನಿರ್ಮಾಣ ಮಾಡ್ತಾರೆ. ಗರ್ಭಗುಡಿಯ ಮೇಲೆ ನಕ್ಷತ್ರಾಕಾರದ ಗೋಪುರಗಳು, ಇಲ್ಲಿ ಇಮೇಜ್ ಅನ್ನು ನೋಡಬಹುದು ನೀವು, ಸ್ಟಾರ್ ಶೇಪ್ಡ್ ಗೋಪುರ ಇದೆ, ಗೋಪುರಗಳಿವೆ ಇದರ ಮೇಲೆ. ನೆಕ್ಸ್ಟ್ ಲಕ್ಷಣಗಳಲ್ಲಿ ಸುಕನಾಸಿನಿ ಮಂಟಪ ಮತ್ತು ಮುಖಮಂಟಪ ಅಂದ್ರೆ ದೇವಸ್ಥಾನದ ಮುಂಭಾಗದ ಮಂಟಪ ಮಾಡ್ತಾರೆ. ಆ ಮಂಟಪದ ಒಳಗೆ ದುಂಡಾಕಾರದ ಕಂಬಗಳು. ಈಗ ನಾವು ಕದಂಬ ಶೈಲಿಯನ್ನು ನೋಡಿದಾಗ ದುಂಡಾಕಾರದ ಕಂಬಗಳಿರ್ತವೆ, ದ್ರಾವಿಡ ಶೈಲಿಯನ್ನು ನೋಡಿದಾಗ ಅಲ್ಲಿ ನಮಗೆ ಚೌಕಾಕಾರದ ಕಂಬಗಳಿರ್ತಿರ್ತವೆ. ಆದ್ರೆ ಹೊಯ್ಸಳರ ಕಾಲದ ದೇವಾಲಯಗಳು ದುಂಡಾಕಾರದ ಕಂಬಗಳು. ನೀವೇನಾದ್ರೂ ಮೈಸೂರಿನ ಅರಮನೆಗೆ ಹೋಗಿದ್ರಿ ಅಂತಂದ್ರೆ, ಪ್ರಸ್ತುತ ಇರುವಂತಹ ಮೈಸೂರಿನ ಏನ್ ಅಂಬಾವಿಲಾಸ ಅರಮನೆದ ಅರಮನೆಗೆ ಹೋದ್ರೆ, ಮೈಸೂರು ಅರಮನೆಯ ಒಳಭಾಗ ಹೊಯ್ಸಳ ಶೈಲಿಯಲ್ಲಿ ಇರುವಂತದ್ದು, ಅದು ಹೊಯ್ಸಳ ಶೈಲಿಯಲ್ಲಿದೆ. ಅದಕ್ಕಾಗಿ ಮೈಸೂರು ಅರಮನೆಯ ಕಂಬಗಳು ದುಂಡಾಕಾರದ. ಇನ್ನ ನಾನಿಲ್ಲಿ ಹೇಳಿದೆ, ಬೇಲೂರಿನ ಚನ್ನಕೇಶವ ದೇವಾಲಯ ಏಕಕೂಟ, ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ, ಸೋಮನಾಥಪುರದ ಕೇಶವ ದೇವಾಲಯ ತ್ರಿಕೂಟ ದೇವಾಲಯ ಅಂತ ಹೇಳಿದೆ. ಈ ಹೊಯ್ಸಳರು ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುರ್ಥಕೂಟ, ಪಂಚಕೂಟ ದೇವಾಲಯಗಳು ಕೂಡ ನಿರ್ಮಾಣ ಮಾಡಿದ್ದಾರೆ. ಬಾದಾಮಿ ಚಾಲುಕ್ಯರು ದೇವಸ್ಥಾನಗಳನ್ನು ಕಟ್ಟೋದಕ್ಕೆ ರೆಡ್ ಸ್ಯಾಂಡ್ ಸ್ಟೋನ್ ಅನ್ನು ಬಳಸಿದ್ರು, ಕೆಂಪು ಮರಳು ಶಿಲೆಯನ್ನು ಬಳಸಿದ್ರೆ ಹೊಯ್ಸಳರು ಕಪ್ಪು ಬಣ್ಣದ ಬಳಪದ ಕಲ್ಲುಗಳನ್ನು ಬಳಕೆ ಮಾಡ್ತಾರೆ. ಜೊತೆಗೆ ಕಟ್ಟಡಗಳ ಇನ್ನೊಂದು ವಿಶೇಷತೆ, ವಿಶಾಲವಾದ ಜಾಲಂದ್ರಿಗಳು. ವಿಶಾಲವಾದ ಜಾಲಂದ್ರಿಗಳು ಅಂತಂದ್ರೆ ವಿಶಾಲವಾದ ಕಿಟಕಿಗಳನ್ನ, ವಿಶಾಲವಾದ ಕಿಟಕಿಗಳನ್ನು ಕೂಡ ಈ ದೇವಾಲಯಕ್ಕೆ ಅವರು ಬಿಡ್ತಿರ್ತಾರೆ. ಇವು ಈ ನಮ್ಮ ಹೊಯ್ಸಳರ ದ್ವಾರ ಸಮುದ್ರದ ಹೊಯ್ಸಳರ ಕಲೆ ವಾಸ್ತುಶಿಲ್ಪದ ಲಕ್ಷಣಗಳಾಗಿದ್ದಾವೆ. ಬಹಳಷ್ಟು ಸಾರಿ ಎಕ್ಸಾಮ್ನಾಗಿ ಲಕ್ಷಣಗಳಲ್ಲಿ ಯಾವ್ದು ಸೇರೋದಿಲ್ಲ, ಯಾವ್ದು ಸೇರ್ತದ ಅಂತ ಹಿಂಗೆಲ್ಲ ಕ್ವಶನ್ ಅನ್ನು ಕೇಳ್ತಿರ್ತಾರೆ. ಕರೆಕ್ಟ್ ಆಗಿ ನೋಡ್ಕೋಬೇಕು, ನಾನು 10 ಪಾಯಿಂಟ್ಸ್ ಅನ್ನ ಹೇಳಿದೆ, 10 ಪಾಯಿಂಟ್ಸ್ ಅನ್ನ ಹೇಳಿದೆ. ಇಲ್ಲಿ ನಾನು ಇಲ್ಲಿವರೆಗೆ ಕರ್ನಾಟಕದ 4 ತಾಣಗಳಂತ ಹೇಳಿದೆ, ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಈಗ ಹೊಯ್ಸಳರ ಕಾಲದ ದೇವಾಲಯಗಳಾಯ್ತು, ಅವಾಯ್ತು. ಆದ್ರೆ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಿದೆ, ಹೊಯ್ಸಳರ ಕಾಲದ ದೇವಾಲಯಗಳು 2014 ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಯಲ್ಲಿದ್ದು ಅಂತ ಹೇಳಿದೆ. ಹಾಗಾದ್ರೆ ಪ್ರಸ್ತುತ ಕರ್ನಾಟಕದ ಯಾವುದಾದ್ರೂ ಸ್ಥಳಗಳು ಯುನೆಸ್ಕೋದ ಪಾರಂಪರಿಕ ಪಟ್ಟಿಯಲ್ಲಿ, ತಾತ್ಕಾಲಿಕ ಪಟ್ಟಿಯಲ್ಲಿ, ಟೆಂಟೇಟಿವ್ ಲಿಸ್ಟ್ ಅಂದ್ರೆ ಮುಂದಿನ ದಿನಗಳಲ್ಲಿ ಇವುಗಳನ್ನ ಪಾರಂಪರಿಕ ಪಟ್ಟಿಗೆ, ಕಾಯಂ ಪಟ್ಟಿಗೆ ಸೇರಿಸ್ತಾರೆ ಅಂತ ಅರ್ಥ.
ಅಂತಾದ್ರೆ ಯಾವ್ದಾದ್ರು ಅದಾವ ಅಂತಂದಾಗ ಶ್ರೀರಂಗಪಟ್ಟಣದ ಸ್ಮಾರಕಗಳು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ, ಐಹೊಳೆ ಮತ್ತು ಬಾದಾಮಿಯ ಸ್ಮಾರಕಗಳು, ದಕ್ಕಣ್ಣಿನ ಸುಲ್ತಾನರ ಸ್ಮಾರಕಗಳು, ದಕ್ಕಣ್ಣಿನ ಸುಲ್ತಾನರ ಸ್ಮಾರಕಗಳು ಅಂತ ಬಂದಾಗ ವಿಜಯಪುರದಲ್ಲಿವೆ, ಕಲಬುರ್ಗಿ ಬೀದರ್ನಲ್ಲಿವೆ, ಆಂಧ್ರದಲ್ಲಿಯೂ ಕೂಡ ಕೆಲವೊಂದಿಷ್ಟಿವೆ. ಅದರ ಜೊತೆಗೆ ಶಿಲಾಯುಗದ ತಾಣವಾದಂಥ ಕೊಪ್ಪಳ ಜಿಲ್ಲೆಯ ಹಿರೇಬೆಣಕಲ್ ಅಥವಾ ಹಿರೇಬೆಣಕಲ್ಲು, ಇವು ನಾಲ್ಕು ಯುನೆಸ್ಕೋದ ತಾತ್ಕಾಲಿಕ ಪಟ್ಟಿಯಲ್ಲಿ ಸ್ಥಾನ ಪಡೆದಿರುವಂತಹ ಕರ್ನಾಟಕದ ಸ್ಥಾನಗಳು, ಕರ್ನಾಟಕದ ತಾಣಗಳು ಆಗಿರ್ತವೆ. ಕರ್ನಾಟಕದ ತಾಣಗಳು ನೋಡ್ರಿ, ನಾನು ಏನ್ ಹೇಳಿದೆ, ಯುನೆಸ್ಕೋ ಯುನೆಸ್ಕೋ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. ಯುನೆಸ್ಕೋ ಅಂದ್ರೆ ಏನಂತಂದಾಗ ನೋಡ್ರಿ, 1923 ಒಂದು ಲೀಗ್ ಆಫ್ ನೇಷನ್ಸ್ ಅಂತ ಸ್ಥಾಪನೆ ಆಗ್ತದೆ, ಅಥವಾ ಇದನ್ನ ನಾವು ರಾಷ್ಟ್ರ ಸಂಘ ಅಂತ ಕರಿತೀವಿ. ಆ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಯ್ತು. ಅದು ಸ್ಥಾಪನೆ ಆದ ನಂತರ 2 ವರ್ಷಕ್ಕೆ 1927 ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುವಲ್ ಕೋಆಪರೇಷನ್ ಅಂತ ಒಂದು ಸಂಘಟನೆ ಸ್ಥಾಪನೆ ಆಗ್ತದೆ, ಬೌದ್ಧಿಕ ಸಹಕಾರ ಅಂತಾರಾಷ್ಟ್ರೀಯ ಸಮಿತಿ ಅಂತ ಸ್ಥಾಪನೆ ಆಯ್ತು. ಯಾವಾಗಿದ್ದು 1922. ರಾಷ್ಟ್ರ ಸಂಘ ಸ್ಥಾಪನೆ ಆದದ್ದು 1920. ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುವಲ್ ಕೋಆಪರೇಷನ್, ಬೌದ್ಧಿಕ ಸಹಕಾರದ ಅಂತಾರಾಷ್ಟ್ರೀಯ ಸಮಿತಿ 1922 ಸ್ಥಾಪನೆ ಆಯ್ತು. ಈ 1920 ಸ್ಥಾಪನೆ ಆದಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ಶಿಕ್ಷಣ, ಕಲೆ, ವಿಜ್ಞಾನ, ಸಂಸ್ಕೃತಿಯ ಮೂಲಕ ದೇಶಗಳ ನಡುವೆ ವಿಶ್ವ ಶಾಂತಿ ನೆಲೆಸುವಂತೆ ಮಾಡೋದ್ರ ಉದ್ದೇಶ ಆಗಿತ್ತು. ಆದ್ರೆ ಯಾವಾಗ 2ನೇ ಮಹಾಯುದ್ಧ ನಡೀತೋ, 2ನೇ ಮಹಾಯುದ್ಧ ನಡೆದ ನಂತರ ರಾಷ್ಟ್ರ ಸಂಘ ರದ್ದಾಗಿ ಅಲ್ಲಿ UNO ಅಂತ ಸ್ಥಾಪನೆ ಆಗ್ತದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಹೇಳಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಥವಾ ನಾವು ಅದನ್ನು ವಿಶ್ವಸಂಸ್ಥೆ ಅಂತ ಕರೀತೀವಿ. ಇದೇನ್ ವಿಶ್ವಸಂಸ್ಥೆ ಸ್ಥಾಪನೆ ಆಯ್ತು, ಸ್ಥಾಪನೆ ಆದ 1945 ಅಕ್ಟೋಬರ್ ನಲ್ಲಿ, ಅದೇ ವರ್ಷ 1945 ಅಕ್ಟೋಬರ್ನಲ್ಲಿ 1945 ನವೆಂಬರ್ 16 ಯುನೆಸ್ಕೋ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಗ್ತದೆ, ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಹೇಳಿ, ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳಿ ಇದು ಸ್ಥಾಪನೆ ಆಗ್ತದೆ. ಇದರ ಕೇಂದ್ರ ಕಚೇರಿ ಪ್ಯಾರಿಸ್, ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿರುವಂತದ್ದು. ಇದರ ಗುರಿ ಏನಂತಂದಾಗ, ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವುದು. ಅಂದ್ರೆ ಶೈಕ್ಷಣಿಕವಾಗಿ, ಕಲ್ಚರ್ ದೃಷ್ಟಿಯಿಂದ ನೋಡಿದಾಗ, ಸೈನ್ಸ್ ದೃಷ್ಟಿಯಿಂದ ನೋಡಿದಾಗ ನಾವೆಲ್ಲರೂ ಒಂದುಗೂಡಬೇಕು, ಜಗತ್ತನ್ನ ಒಂದುಗೂಡಿಸಬೇಕು. ವಿವೇಕಾನಂದರು ಹೇಳಿದ್ದ ಅದನ್ನೇ, ಒಂದಾಗಿ ಬಾಳಿರಿ, ವಿಶ್ವ ಶಾಂತಿ ಪಡೆಯಿರಿ ಅಂತ ಹೇಳ್ತಾರೆ. ಆ ಒಂದು ಉದ್ದೇಶದೊಂದಿಗೆ ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಯ ಮೂಲಕ ಜಗತ್ತನ್ನು ಒಂದುಗೂಡಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಈ ಯುನೆಸ್ಕೋ ಕೆಲಸವನ್ನ ಮಾಡ್ತಾ ಇರ್ತದೆ. ಬಹಳಷ್ಟು ಸಾರಿ ಎಕ್ಸಾಮ್ನಾಗ ಇದ್ರ ಬಗ್ಗೆ ಕೂಡ ಕ್ವಶನ್ಸ್ ಅನ್ನು ಕೇಳ್ತಿರ್ತಾರೆ. ಈ ಯುನೆಸ್ಕೋ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುವಲ್ ಕೋಆಪರೇಷನ್ ಅಂತ ಹೇಳಿ ಈ ಒಂದು ಸಂಘಟನೆ ಇತ್ತು, ಈ ಸಂಘಟನೆ ಇತ್ತು, ಸರಿನಾ? ಹಾಗಾದ್ರೆ ಈ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ, ಯುನೆಸ್ಕೋದ ಹೆರಿಟೇಜ್ ಸೈಟ್ ಅಂತ ಹೇಳ್ತಾ ಇದ್ದೀನಿ, ಈ ಪಾರಂಪರಿಕ ಪಟ್ಟಿಗೆ ಸೇರೋದ್ರಿಂದ ಹಾಗೆ ಈಗ ಆಯ್ತಪ್ಪ, ನಮ್ಮ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಯಿತು. ಇದರಿಂದ ಏನ್ ಲಾಭ ಅಂತ ನಾವು ನೋಡಿದ, ಇದರಿಂದ ಏನ್ ಲಾಭ ಅಂದ್ರೆ, ಒಂದು ಐಡೆಂಟಿಟಿ ಸಿಗುತ್ತದೆ, ಐಡೆಂಟಿಟಿ, ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾನಗಳಿಗೆ ಪ್ರಾಮುಖ್ಯತೆ ಬರ್ತದೆ. ಒಂದು ಐಡೆಂಟಿಟಿ, ಒಂದು ಗುರುತಿಸಿಕೊಳ್ತವೆ ಎಲ್ಲ ಕಡೆ. ಈ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಪ್ರವಾಸಿ ತಾಣಗಳದಾವ, ಆ ಪ್ರವಾಸಿ ತಾಣಗಳಲ್ಲಿ ಹೈಯೆಸ್ಟ್ ವಿದೇಶಿಗರು ಬರುವಂತ ಸ್ಥಳ ಯಾವ್ದಂತಂದಾಗ ಹಂಪಿ. ಯಾಕೆ ಅದನ್ನ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ, ಅದು ಜಗತ್ತಿಗೆ ಪರಿಚಯ ಆಗಿದೆ. ಅದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರಲಿ, ಪೆರು ದೇಶದ ಮಚ್ಚು ಪೆಚ್ಚು ಅಂತಕ್ಕಂಥ ಒಂದು ಸ್ಥಳವನ್ನ ನಮ್ಮ ಸರ್ಕಾರ ಹಂಪಿಯ ಸಹೋದರ ನಗರ ಅಥವಾ ಸಹೋದರ ಪಾರಂಪರಿಕ ಸ್ಥಳ ಅಂತ ಕೂಡ ಅನೌನ್ಸ್ ಮಾಡ್ತದೆ. ಹೌದಾ? ಹಂಗ ಐಡೆಂಟಿಟಿ, ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಐಡೆಂಟಿಟಿ ಸಿಗ್ತದೆ. ಎರಡನೇದು ಫಂಡಿಂಗ್, ಇದಕ್ಕೆ ಯುನೆಸ್ಕೋದ ವತಿಯಿಂದ ಅಲ್ಲಿ ಕೆಲವೊಂದಿಷ್ಟು ಸುಧಾರಣಾ ಕ್ರಮ ಕೈಗೊಳ್ಳೋದಕ್ಕೆ ಫಂಡಿಂಗ್ ಅನುದಾನ ಕೂಡ ಸಿಗ್ತದೆ. ಟೂರಿಸಂ, ನಾನು ಹೇಳಿದೆ ಟೂರಿಸಂ ಅಭಿವೃದ್ಧಿ ಆಗ್ತದೆ. ಪ್ರೊಟೆಕ್ಷನ್ ಡ್ಯೂರಿಂಗ್ ವಾರ್ ಟೈಮ್, ಯುದ್ಧದ ಸಂದರ್ಭದಲ್ಲಿ ಈ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರುವಂತಹ ಸ್ಥಳಗಳಿಗೆ ಯಾರು ಹಾನಿ ಮಾಡುವಂತಿಲ್ಲ, ಎಂತ ಗಲಭೆ ನಡಲಿ ಏನ ನಡಲಿ ಇವುಗಳಿಗೆ ಹಾನಿ ಮಾಡುವಂತಿಲ್ಲ. ಹಾನಿ ಮಾಡಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಯುನೆಸ್ಕೋ ಎಂಟ್ರಿ ಆಗ್ತದೆ. ಇವೆಲ್ಲ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸೋದ್ರಿಂದ ಆಗುವಂತ ಲಾಭಗಳು ಆಗಿರ್ತವೆ. ಇದರ ಜೊತೆಗೆ ಈ ಜಗತ್ತಿನಾಗ ಇವತ್ತು ನಾಟ್ ಓನ್ಲಿ ಇನ್ ಇಂಡಿಯಾ, ಜಗತ್ತಿನ ವಿವಿಧ ದೇಶಗಳ ತಾಣಗಳನ್ನು ಸೇರಿಸಲಾಗಿದೆ. ಇವತ್ತು ಅತಿ ಹೆಚ್ಚು ತಾಣಗಳು ಅಂತಂದಾಗ ಇಟ್ಲಿ 58, ಚೀನಾ 56, ಜರ್ಮನಿ 51, ಭಾರತ 6ನೇ ಸ್ಥಾನದಲ್ಲಿದೆ. ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದ ಅತಿ ಹೆಚ್ಚು ತಾಣಗಳನ್ನು ಹೊಂದಿರುವಂತಹ ದೇಶ ಇಟ್ಲಿ 58, ಚೀನಾ 56, ಜರ್ಮನಿ 51, ಭಾರತ 6ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ 42 ಸ್ಥಾನಗಳು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಈ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಭಾರತದ ಮೊದಲ ತಾಣಗಳು ಯಾವ ಅಂತಂದಾಗ, ಅಜಂತಾ ಗುಹಾಲಯಗಳು, ಎಲ್ಲೋರಾದ ಗುಹಾಲಯಗಳು, ಎರಡು ಮಹಾರಾಷ್ಟ್ರದಲ್ಲಿ ಇರುವಂತ ಅಜಂತಾ ಮತ್ತು ಎಲ್ಲೋರಾ ಕೇವ್ಸ್,
ತಾಜ್ ಮಹಲ್ ಮತ್ತು ಆಗ್ರಾ ಕೋಟೆ ಇವೆರಡು ಯುಪಿಯಲ್ಲಿ ಇರುವಂತವು. ಇವುಗಳನ್ನ 1983 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ತದೆ. ಇವು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಭಾರತದ ಮೊದಲ ತಾಣಗಳಾಗಿದ್ದಾವೆ. ಇಲ್ಲಿವರೆಗೆ 42 ತಾಣಗಳನ್ನು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಎಷ್ಟು 42 ತಾಣಗಳನ್ನು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗ್ತದೆ. ಎಸ್ ಸರ್, ಇಲ್ಲಿ ನಾನು ಹೇಳಿದೆ ಭಾರತದ ಒಟ್ಟು ಎಷ್ಟು ತಾಣಗಳು ಅಂತಂದಾಗ 42. ಈಗ 2023 ಮತ್ತೆ ಇನ್ನು ಮುಂದೆ ಹೆಚ್ಚಾಗಬಹುದು ಇನ್ನು, ಯಾಕೆಂದ್ರೆ ದಕ್ಕನ್ ಸುಲ್ತಾನ ಸ್ಮಾರಕಗಳನ್ನು ಸೇರಿಸಬಹುದು, ಐಹೊಳೆ ಮತ್ತು ಬಾದಾಮಿಯನ್ನು ಸೇರಿಸಬಹುದು, ಶ್ರೀರಂಗಪಟ್ಟಣ ಸ್ಮಾರಕಗಳನ್ನು ಸೇರಿಸಬಹುದು. ಓಕೆನಾ, ಟೋಟಲ್ 42 ಏನದಾವ. ಈ 42ರಾಗ ಅದನ್ನ ಮೂರು ತರ ಮಾಡ್ತೀವಿ. ಒಂದು ಸಾಂಸ್ಕೃತಿಕ ಪರಂಪರೆಯ ತಾಣಗಳು, ಇನ್ನೊಂದು ನೈಸರ್ಗಿಕ ಪರಂಪರೆಯ ತಾಣಗಳು, ಇನ್ನೊಂದು ಮಿಶ್ರ ಪರಂಪರೆಯ ತಾಣಗಳು ಅಂತ ನಾವು ಮಾಡ್ತಿರ್ತೀವಿ. ಅದರ ಮೊದಲನೇ ಸಾಂಸ್ಕೃತಿಕ, ಈಗ ಫಾರ್ ಎಕ್ಸಾಂಪಲ್ ಈ ತಾಜ್ ಮಹಲ್ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಎಲ್ಲೋರ ಇಂಥವೆಲ್ಲ ಅದಾವಲ್ಲ, ಇವೆಲ್ಲ ಸಾಂಸ್ಕೃತಿಕ. ಈ ಪಶ್ಚಿಮ ಘಟ್ಟಗಳ ಬಂದಾಗ ನೈಸರ್ಗಿಕ, ಪಶ್ಚಿಮ ಘಟ್ಟಗಳು ನೈಸರ್ಗಿಕ. ಹಿಂಗ ಸಾಂಸ್ಕೃತಿಕ ತಾಣಗಳು 32 ಇದ್ದು ಈಗ ಎರಡು ಅದು ಸೇರ್ಪಡೆ, ಅದು ಟೋಟಲ್ 34. ನೈಸರ್ಗಿಕ ತಾಣಗಳು 7, ಮಿಶ್ರ ಒಂದದ ಕಾಂಚನಜುಂಗ. ಮಿಶ್ರ ಯಾವುದು? ಕಾಂಚನಜುಂಗ. ಇದು ಮಿಶ್ರ ಪರಂಪರೆಯ ತಾಣ, ಅದು ನೈಸರ್ಗಿಕನು ಹೌದು, ಈ ಕಡೆ ಸಾಂಸ್ಕೃತಿಕನು ಕೂಡ ಹೌದು. ಟೋಟಲ್ ಇಲ್ಲಿವರೆಗೆ ಎಷ್ಟಿದ್ದು? 40 ಎಲ್ಲ ಕೂಡಿ. ಈಗ ಎರಡು ಸೇರ್ಪಡೆ ಆಗೋದ್ರೊಂದಿಗೆ ಭಾರತದಲ್ಲಿ ಒಟ್ಟು 42 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳನ್ನ ನಾವಿವತ್ತಿಲ್ಲಿ ಕಾಣಬಹುದಾಗಿದೆ. ಸರಿನಾ? ಎಸ್ ಸರ್. ಇಲ್ಲಿ ಹಾಗಾದ್ರೆ ಯಾವ್ಯಾವು ಅಂತ ನಾವು ನೋಡಿದಾಗ, ಒಂದೊಂದೊಂದು ನೋಡ್ತಾ ಹೋದಾಗ, ಉತ್ತರ ಪ್ರದೇಶದ ಆಗ್ರಾ ಕೋಟೆ, ಮಹಾರಾಷ್ಟ್ರದ ಅಜಂತಾ ಗುಹಾಲಯಗಳು, ಮಹಾರಾಷ್ಟ್ರದ ಎಲ್ಲೋರ ಗುಹಾಲಯಗಳು, ಉತ್ತರ ಪ್ರದೇಶದ ತಾಜ್ ಮಹಲ್, ಒಡಿಸ್ಸಾದ ಕೊಣಾರ್ಕ್ನಲ್ಲಿ ಬರ್ತಕ್ಕಂಥ ಸೂರ್ಯ ದೇವಾಲಯ, ತಮಿಳುನಾಡಿನ ಮಹಾಬಲಿಪುರಂ ಸ್ಮಾರಕ ಸಮೂಹ, ಒಂದು ಗೊತ್ತಿರಲಿ, ಇಲ್ಲಿವರೆಗೆ ಅತಿ ಹೆಚ್ಚು ವಿದೇಶಿಗರು ಬರ್ತಕ್ಕಂಥ ಕರ್ನಾಟಕದ ಸ್ಥಾನ ಹೇಳಿದೆ ನನ್ನ ಹಂಪಿ. ದೇಶದಲ್ಲಿ ನೋಡಿದಾಗ ಅತಿ ಹೆಚ್ಚು ವಿದೇಶಿ ಯಾತ್ರಿಕರು, ಕೇಂದ್ರದ ಪ್ರವಾಸೋದ್ಯಮ ಇಲಾಖೆ ಬಿಡುಗಡೆ ಮಾಡಿರುವಂತಹ ಒಂದು ಒಂದು ಡೇಟಾವನ್ನ ಮಾಹಿತಿಯನ್ನು ನೋಡಿದಾಗ, ಇವತ್ತು ನಮ್ಮ ದೇಶದಲ್ಲಿ ವಿದೇಶಿ ಪ್ರವಾಸಿಗರು ಅತಿ ಹೆಚ್ಚು ಭೇಟಿ ಕೊಡುವಂತಹ ಸ್ಥಳ ತಮಿಳುನಾಡಿನ ಮಹಾಬಲಿಪುರಂ. ರಾಜಸ್ಥಾನದ ಕಿಯೋಲಾಡಿಯಾ ಗಾನ ರಾಷ್ಟ್ರೀಯ ಉದ್ಯಾನ, ನ್ಯಾಷನಲ್ ಪಾರ್ಕ್, ಅಸ್ಸಾಂನ ಮಾನಸ ಉದ್ಯಾನವನ, ಅಸ್ಸಾಂನ ಕಾಜಿರಂಗ, ಪಶ್ಚಿಮ ಬಂಗಾಳದ ಸುಂದರಬನ್ ರಾಷ್ಟ್ರೀಯ ಉದ್ಯಾನವನ, ಉತ್ತರಾಖಂಡದ ಏನು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನ ಮತ್ತು ಫ್ಲವರ್ ವ್ಯಾಲಿ, ಇನ್ನು ಮಧ್ಯಪ್ರದೇಶದ ಖಜರಾಹೋ ಸ್ಮಾರಕಗಳ ಸಮೂಹ, ಕರ್ನಾಟಕದ ಹಂಪಿ. ಇಲ್ಲಿ ಸ್ವಲ್ಪ ಇಸ್ವಿ ಮಿಸ್ಟೇಕ್ ಆಗ್ಯದ, ಇದು ಈ 1996 ಆಗಿದೆ, 1986 ಅದು, ಇದು ಕೂಡ 1986. ಸರಿ, ಇನ್ನ ಇದಾದ ನಂತರ ಯಾವ್ದಪ್ಪ ಇಲ್ಲಿ ಒಂದು ಸ್ವಲ್ಪ ಇಸ್ವಿ ಮಿಸ್ಟೇಕ್ ಇದೆ, ಕರೆಕ್ಟ್ ನೋಡೋಣ ಆಮೇಲೆ. ನೆಕ್ಸ್ಟ್ ಫತೇಪುರ್ ಸಿಕ್ರಿ ಉತ್ತರ ಪ್ರದೇಶದ್ದು, ಗೋವಾದ ಚರ್ಚ್ಗಳು ಮತ್ತು ಕಾನ್ವೆಂಟ್ಗಳು, ಪಟ್ಟದ ಕಲ್ಲಿನ ಸ್ಮಾರಕ, ಇದು 1997 ಆಗಿದೆ, 1987 ಆಗ್ಬೇಕಿದು. ನೆಕ್ಸ್ಟ್ ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು, ಚೋಳರ ದೇವಾಲಯಗಳು, ಎಲ್ಪೆಂಟಾ ಗುಹಾಲಯಗಳು ಮಹಾರಾಷ್ಟ್ರ, ಇವು ರಾಷ್ಟ್ರಕೂಟರ ಕಾಲ ನಿರ್ಮಾಣದದ್ದು. ಮಧ್ಯಪ್ರದೇಶದ ಸಾಂಚಿಯ ಬೌದ್ಧ ಸ್ಮಾರಕಗಳು, ಆಮೇಲೆ ದೆಹಲಿಯ ಇಲ್ಲೇ ನೀವು 1987 ಅಲ್ಲ, ಅವು ಒಂದು ಸ್ವಲ್ಪ ಇಸ್ವಿ ಮಿಸ್ಟೇಕ್ ಆಗ್ಯಾವ, ಅದು ನೋಡ್ಕೊಳ್ರಿ ಕರೆಕ್ಟ್ ಆಗಿ. ನೆಕ್ಸ್ಟ್ ಕುತುಬ್ ಮಿನಾರ್ ಅನ್ನ ಸೇರಿಸಲಾಗಿದೆ ದೆಹಲಿಯಲ್ಲಿ, ದೆಹಲಿಯ ಹುಮಾಯೂನ್ನ ಸಮಾಧಿ, ಹುಮಾಯೂನ್ನ ಸಮಾಧಿ. ನೆಕ್ಸ್ಟ್ ತಮಿಳುನಾಡಿನ ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ. ಇಲ್ಲಿ ಎರಡು ಪಾಯಿಂಟ್ ಹೇಳ್ತೀನಿ. ತಾಜ್ ಮಹಲ್ ಏನಿದೆ, ಇದು ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಜಗತ್ತಿನ ಮೊದಲ ಸಮಾಧಿ. ಯುನೆಸ್ಕೋದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ ಜಗತ್ತಿನ ಮೊದಲ ಸಮಾಧಿ ಯಾವುದು ಅಂತಂದಾಗ ತಾಜ್ ಮಹಲ್. ಅಮೃತ ಶಿಲೆಯಲ್ಲಿ ನಿರ್ಮಿಸಿದ ಜಗತ್ತಿನ ಮೊದಲ ಸಮಾಧಿ ಯಾವುದು ಅಂತಂದಾಗ ಅದು ಹುಮಾಯೂನ್ನ ಸಮಾಧಿ. ಓಕೆ, ತಾಜ್ ಮಹಲ್ ಅನ್ನ 1983, ಹುಮಾಯೂನ್ನ ಸಮಾಧಿಯನ್ನು 1993 ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿಸಲಾಗಿದೆ. ಇವೆಲ್ಲ ತಾಣಗಳು. ನೆಕ್ಸ್ಟ್ ಬೋಧ್ ಗಯಾದಲ್ಲಿ ಮಹಾಬೋಧಿ ದೇವಾಲಯಗಳ ಒಂದು ಕಾಂಪ್ಲೆಕ್ಸ್ ಸಂಕೀರ್ಣ ಇದೆ. ಮಧ್ಯಪ್ರದೇಶದ ಬಿಂಬೇಟ್ಕಾ ಶೆಲ್ಟರ್ಸ್ ಕರೆಂಟ್ ಅಫೇರ್ಸ್ ಒಳಗ ಹೇಳೇನಿ. ಮಹಾರಾಷ್ಟ್ರದ ಛತ್ರಪತಿ ಶಿವಾಜಿ ಟರ್ಮಿನಸ್, ಗುಜರಾತ್ನ ಚಂಪಾನೇರ್ ಪಾವಗಡ ಪುರಾತತ್ವ ಪಾರ್ಕ್, ದೆಹಲಿಯ ಕೆಂಪು ಕೋಟೆ, ರಾಜಸ್ಥಾನದ ಜಂತರ್ ಮಂತರ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿರುವಂತಹ ಪಶ್ಚಿಮ ಘಟ್ಟಗಳು, ರಾಜಸ್ಥಾನದ ಬೆಟ್ಟದ ಕೋಟೆಗಳು, ಆಮೇಲೆ ಗುಜರಾತ್ನ ರಾಣಿ ಕಿ ವಾವ್, ನೆಕ್ಸ್ಟ್ ಹಿಮಾಚಲ ಪ್ರದೇಶದ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್, ಬಿಹಾರದ ನಳಂದ ವಿಶ್ವವಿದ್ಯಾಲಯ, ಚಂಡೀಗಢದ ಲೇ ಕಾರ್ಬೂಸಿಯರ್ ವಾಸ್ತುಶಿಲ್ಪದ ಕೆಲಸ, ಆಧುನಿಕ ಚಳುವಳಿಗೆ ಅತ್ಯುತ್ತಮ ಕೊಡುಗೆ ಅವು ಲೇಖರು ಅವರು ಚಂಡೀಗಢ ನಗರದ್ದು, ಸಿಕ್ಕಿಂನ ಕಾಂಗ್ ಚೆಂಡ್ ಜೋಂಗ, ಅದು ಹಿಂಗಾಗಬಾರ್ದು ಕಾಂಚನ ಜೋಂಗ ಅಂತ ಆಗ್ಬೇಕು ಈ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಗುಜರಾತ್ನ ಅಹಮದಾಬಾದ್ ಐತಿಹಾಸಿಕ ನಗರ, ಮಹಾರಾಷ್ಟ್ರದ ಮುಂಬೈನ ವಿಕ್ಟೋರಿಯನ್ ಮತ್ತು ಆರ್ಟ್ ಡೆಕೋ ಎನ್ಸೆಂಬಲ್. ಸರಿ, ರಾಜಸ್ಥಾನದ ಜೈಪುರ. ಇನ್ನು ನೆಕ್ಸ್ಟ್ 39 ಮತ್ತು 40ನೇ ತಾಣಗಳು. 39ನೇ ತಾಣ ಇಂದಿನ ತೆಲಂಗಾಣದ ರಾಮಪ್ಪ ದೇವಾಲಯ,
40ನೇ ತಾಣ ಸಿಂಧು ನದಿಯ ನಾಗರಿಕತೆಗೆ ಸೇರಿದಂತ ಗುಜರಾತ್ ನಲ್ಲಿ ಬರುವಂತ ಧೋಲ್ವೇರಾ ಎನ್ನುವ ತಾಣ 2021ರಲ್ಲಿ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಈಗಿದ್ರೆ ಎಲ್ಲದರ ಬಗ್ಗೆ ಹೇಳಕ್ಕಾಗಲ್ಲ, ಎಲ್ಲದರ ಬಗ್ಗೆ ಒಂದೊಂದ್ರ ಬಗ್ಗೆ ಹೇಳಕ್ ಒಂದೊಂದು ತಾಸು ಬೇಕು, ಅಷ್ಟು ಟೈಮ್ ತಗೊಳ್ತದೆ ಇದು. ಜಸ್ಟ್ ಲಿಸ್ಟ್ ಅನ್ನು ಹೇಳಿದೆ ಯಾವ ಅಂತ ಹೇಳಿ, 39ನೇದಾಯ್ತು 40ನೇದಾಯ್ತು. ಇವು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತ 39 ಮತ್ತು 40ನೇ ತಾಣಗಳು, ಜೊತೆಗೆ 40 ನಾವಿಲ್ಲಿ ನೋಡಿದ್ವಿ. ಅದರ ಜೊತೆಗೆ ನಾನು ಹೇಳಿದೆ 42ನೇದು ಹೊಯ್ಸಳರ ದೇವಾಲಯಗಳು ಅಂತ ಹೇಳಿದೆ. 42ನೇದು ಹೊಯ್ಸಳ ದೇವಾಲಯಗಳು, ಆದರೆ 41ನೇದು ಯಾವುದು ಅಂತಂದಾಗ ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರಿದಂತ 41ನೇ ತಾಣ ಯಾವುದು ಅಂತಂದಾಗ ಶಾಂತಿ ನಿಕೇತನ. ಶಾಂತಿ ನಿಕೇತನ ಏನದು ಶಾಂತಿ ನಿಕೇತನ ಅಂತ, ಇದೊಂದು ಸ್ಮಾಲ್ ಟೌನ್ ಇನ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದ ಬರ್ಬಮ್ ಎನ್ನುವ ಜಿಲ್ಲೆಯಲ್ಲಿ ಬರುವಂತ ಒಂದು ಸ್ಮಾಲ್ ಟೌನ್ ಇದು. ಈ ಟೌನ್ ಅಲ್ಲಿ ಟೌನ್ ನಲ್ಲಿ ನಮ್ಮ ರವೀಂದ್ರನಾಥ ಟ್ಯಾಗೋರ್ ಅವರ ವಾಸಗೃಹ ಕೂಡ ಇದೆ, ಮನೆ ಕೂಡ ಅಲ್ಲಿದೆ, ಮನೆ ಕೂಡ ಇದೆ. ಅವರು ಅಲ್ಲಿಯೇ ಇದ್ದುಕೊಂಡು ಬಹಳಷ್ಟು ಪ್ರಮುಖ ಸಾಹಿತ್ಯ, ಉತ್ಕೃಷ್ಟವಾದಂತಹ ಸಾಹಿತ್ಯ ರಚನೆ ಮಾಡಿದ ಅನ್ನೋ ಕಾರಣಕ್ಕಾಗಿ ಇದಕ್ಕೆ ಬಹಳಷ್ಟು ಐತಿಹಾಸಿಕ ಮಹತ್ವ ಇದೆ. ಜೊತೆಗೆ ಇದೊಂದು ಏನಾಗಿದೆ, ಇವತ್ತು ಒಂದು ಪ್ರವಾಸಿ ತಾಣ ಕೂಡ ಆಗಿದೆ. 1913ರಲ್ಲಿ ನಮ್ಮ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ನೋಬೆಲ್ ಅವಾರ್ಡ್ ಸಿಕ್ತು. ಇವರು ನೋಬೆಲ್ ಅವಾರ್ಡ್ ಅನ್ನು ಪಡೆದಿರ್ತಕ್ಕಂಥ ಏಷ್ಯಾ ಖಂಡದ ಮೊದಲ ವ್ಯಕ್ತಿ, ಓನ್ಲಿ ಇನ್ ಇಂಡಿಯಾ, ಇಡೀ ಏಷ್ಯಾ ಖಂಡದ ಮೊದಲ ವ್ಯಕ್ತಿ ಇವರು. ಅವರು ಇಲ್ಲಿದ್ದುಕೊಂಡು ಸಾಹಿತ್ಯ ರಚನೆ ಮಾಡಿದರು. ಆ ಕಾರಣಕ್ಕಾಗಿ ಬಹಳ ಐತಿಹಾಸಿಕ ಮಹತ್ವ ಪಡೆದಿರುವಂತ ಸ್ಥಳ ಈ ಶಾಂತಿ ನಿಕೇತನ. ಶಾಂತಿ ನಿಕೇತನ ಅಂತಂದ್ರೆ ಶಾಂತಿಯ ಬೀಡು ಅಂತ, ಶಾಂತಿಯ ಬೀಡು ಅಂತ. ನಮ್ಮ ಕುವೆಂಪು ಅವರು ಕೂಡ ಕಡೆ ಹೇಳ್ತಿರ್ತಾರೆ, ಓ ನನ್ನ ಚೇತನ ಆಗುಣಿ ಅನಿಕೇತನ ಅಂತ ಹೇಳ್ತಾರೆ. ಓ ನನ್ನ ಚೇತನ ಆಗುಣಿ ಅನಿಕೇತನ. ನಿಕೇತನ ಅಂದ್ರೆ ಒಂದು ಪ್ಲೇಸ್, ಒಂದು ಬೀಡು ಅಂತ ಅರ್ಥ. ಅನಿಕೇತನ ಅಂದ್ರೆ ಅದನ್ನ ಹೇಳ್ತಾರೆ ಕುವೆಂಪು ಅವರು, ಎಲ್ಲಿಯೂ ನಿಲ್ಲದಿರು ಮನೆಯನೊಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೊಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು, ಓ ನನ್ನ ಚೇತನ ಆಗುಣಿ ಅನಿಕೇತನ ಅಂತ ಹೇಳ್ತಾರೆ. ಇದರ ಅರ್ಥ ಎಂದಿಗೂ ಜಗತ್ನಾಗ ನೀ ಕೊನೆಯನ್ನ ಮುಟ್ಟಬೇಡ, ಮನೆಯನ್ನ ಕಟ್ಟಬೇಡ, ಅಂದ್ರೆ ಒಂದೇ ಕಷ್ಟ ಕಾಣಿಗೆ ಕುತ್ಕೋಬೇಡ, ನೀನ್ ಹಾಗೆ ಮುಂದುವರಿತಾನೆ ಇರಬೇಕಂತ ಕುವೆಂಪು ಅವ್ರು ಹೇಳ್ತಾರೆ. ಅನಿಕೇತನ ಇದು ನಿಕೇತನ, ಶಾಂತಿ ನಿಕೇತನ, ಶಾಂತಿಯ ಬೀಡು, ಶಾಂತಿಯ ಸ್ಥಳ, ಶಾಂತಿಯ ಮನೆ ಅಂತ ಕರಿತಿರ್ತೀವಿ. ಇದು ಇದನ್ನ 2023ರ ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕಿಗೆ ಯುನೆಸ್ಕೋದ ವಿಶ್ವ ಪಾರಂಪರಿ ಪಟ್ಟಿಗೆ ಸೇರಿಸಲಾಗ್ತದೆ. ಇದು ಭಾರತದ 41ನೆಯ ತಾಣವಾಗಿದೆ. ಅದಕ್ಕೆ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ, ಪ್ರೈಡ್ ಫಾರ್ ಇಂಡಿಯಾ ಅಂತ ಹೇಳಿ. ಓಕೆ, ಯಾಕಂಗ್ ಹೇಳಿದ್ರು ಅವರು, ಯಾಕಂಗ್ ಹೇಳಿದ್ರು, ಭಾರತಕ್ಕೆ ಹೆಮ್ಮೆಯ ಕ್ಷಣ ಅಂತ ಹೇಳ್ತಾರೆ, ಹೆಮ್ಮೆ ಪಡುವಂತ ವಿಷಯ ಅಂತ ಹೇಳ್ತಾರೆ. ಹೌದು, ಇಂಥ ಸ್ಮಾರಕಗಳು ಏನು, ಅವ್ರು 58 ಅದಾವ, ಇನ್ನೇನು ಇಟ್ಲಿವ್, ಇನ್ನು ನಮ್ಮ ಬಹಳಷ್ಟು ಸ್ಮಾರಕಗಳನ್ನೆಲ್ಲ ಟೆಂಟೇಟಿವ್ ಲಿಸ್ಟ್ ಆಗಿರುವಂತ ಎಲ್ಲ ಸೇರಿಸಿದ್ರೆ ಇನ್ನೇನು ನಾವು ಜಗತ್ತಿನಾಗ ಮೊದಲನೇ ನಂಬರ್ ನಾವೇ ಬರ್ತೀವಿ. ಕಲಾತ್ಮಕವಾಗಿ ಕಲೆ ವಾಸ್ತುಶಿಲ್ಪದಲ್ಲಿ ಅಷ್ಟೊಂದು ಬೆಳವಣಿಗೆ ಹೊಂದಿರುವಂತ ದೇಶ ನಮ್ದು, ಐತಿಹಾಸಿಕ ಸ್ಮಾರಕಗಳಷ್ಟನ್ನು ಹೊಂದಿದೆ. ಸರಿನಾ, ಇದೇನು ಶಾಂತಿ ನಿಕೇತನ ಅಂತ ಇದೆ. ಇಲ್ಲಿಯೇ ಉತ್ಕೃಷ್ಟ ಸಾಹಿತ್ಯ ಗ್ರಂಥಗಳನ್ನ ರಚನೆ ಮಾಡಿದ್ರು ಯಾರು, ರವೀಂದ್ರನಾಥ ಟ್ಯಾಗೋರ್ ಅವರು. ಇಲ್ಲಿಯೇ ಅವರ ಮನೆಯೂ ಕೂಡ ಇದೆ, ಮನೆ ಕೂಡ ಇದೆ. ಬಹಳ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, 1921ರ ಡಿಸೆಂಬರ್ 23ನೇ ತಾರೀಕಿಗೆ ಟ್ಯಾಗೋರ್ ಅವರು ಇಲ್ಲಿ ವಿಶ್ವ ಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಇವತ್ತು ಅದೊಂದು ಸೆಂಟ್ರಲ್ ಯೂನಿವರ್ಸಿಟಿ, ವಿಶ್ವಭಾರತಿ ವಿಶ್ವವಿದ್ಯಾಲಯ, ಅದರ ಕ್ಯಾಂಪಸ್ನ ಹೆಸರು ಶಾಂತಿ ನಿಕೇತನ. 1921 ಸ್ಥಾಪನೆ ಆಯಿತು, ಬಟ್ 1951ರೊಳಗೆ ಇದನ್ನು ನಮ್ಮ ಸಂಸತ್ತು ಒಂದು ಕಾಯ್ದೆ ಮಾಡೋದ್ರ ಮೂಲಕ ಇದೊಂದು ಸೆಂಟ್ರಲ್ ಯೂನಿವರ್ಸಿಟಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಮಾಡುತ್ತೆ. ಏನಂತ ಮಾಡ್ತದೆ, ಕೇಂದ್ರೀಯ ವಿಶ್ವವಿದ್ಯಾಲಯ ಅಂತ ಮಾಡ್ತದೆ. ಓಕೆ, ಯಾವುದು, ಶಾಂತಿ ನಿಕೇತನ. ಇದು ಯುನೆಸ್ಕೋದ ಪಾರಂಪರಿಕ ಪಟ್ಟಿಗೆ ಸೇರುವಂತ 41ನೆಯ ತಾಣ, 42ನೆಯ ತಾಣ ಹೊಯ್ಸಳರ, 42ನೆಯ ತಾಣ ಹೊಯ್ಸಳರ ದೇವಾಲಯಗಳು. ಬೇಲೂರಿನ ಚನ್ನಕೇಶವ, ಹಳೆಬೀಡಿನ ಹೊಯ್ಸಳೇಶ್ವರ ಅಂತ ದೇವಾಲಯ ಇದೆ. ಅದರ ಜೊತೆಗೆ ಇನ್ನೊಂದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಸೋಮನಾಥಪುರದ ಕೇಶವ ದೇವಾಲಯ ಆಗಿರುತ್ತದೆ. ಅದ್ಮೇಲೆ ನಾವು ಇಲ್ಲಿವರೆಗೆ ಪ್ರಮುಖವಾದಂಥ ಎಲ್ಲ ಇವತ್ತೇನು ಸುದ್ದಿ ಒಳಗಿದೆ ಅದ್ರ ರಿಲೇಟೆಡ್ ಮಾಹಿತಿಯನ್ನು ನೋಡಿದ್ವಿ. ಇಲ್ಲಿ ಯಾವುದು ವಿಷಯಗಳನ್ನು ಮೂರು ಸಲ ರಿಪೀಟ್ ಮಾಡಲಿಲ್ಲ, ಒಂದು ಸಲ ಹೇಳಿ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಬಂದೆ. ಯಾಕೆ ಅಂತಂದರೆ ಇಲ್ಲೆಲ್ಲ ರೆಡಿ ಇರೋದ್ರಿಂದಾಗಿ ನಾವು ಹೆಚ್ಚು ಪದೇ ಪದೇ ಹೇಳೋದ್ರಿಂದಾಗಿ ನಿಮ್ಗೆ ಬೋರ್ ಆಗುವಂಥ ಸಾಧ್ಯತೆ ಇರ್ತದೆ. ನಾನು ಇಲ್ಲಿ ಹೇಳಿದಂಥ ವಿಷಯ ಏನಿದೆ, ಅಷ್ಟು ವಿಷಯ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥ ವಿಷಯ ಏನಾಗಿರ್ತದೆ, ಇಲ್ಲಿ ಜೊಳ್ಳು ವಿಷಯ ಯಾವುದು ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದ್ಮೇಲೆ ಇದೇ ರೀತಿಯಾಗಿ ನೀವು ತರಗತಿಗಳನ್ನ ನೋಡ್ತಾ ಇರಿ. ಮತ್ತೆ ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮತ್ತೆ ಸಂಜೆ 8:30ಕ್ಕೆ, ನೆಕ್ಸ್ಟ್ ಡೇನಿಂದ 8:30ಕ್ಕೆ ನಾವು ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀವಿ. ಒಂದಿನ ಬಿಟ್ಟು ಒಂದಿನ ಕರೆಂಟ್ ಅಫೇರ್ಸ್, ಒಂದಿನ ಸಬ್ಜೆಕ್ಟ್ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇದೇ ರೀತಿಯಾಗಿ ನಮ್ಮ ಜೊತೆಗಿರಲಿ ಅಂತ ವಿನಂತಿಸಿಕೊಳ್ತಾ, ಆತ್ಮೀಯರೇ
ಈ ಒಂದು ತರಗತಿಯ ಕುರಿತು ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಿಳಿಸಬೇಕು. ಅದರ ಜೊತೆಗೆ ನೀವು ಲೈಕ್ ಮಾಡಿ, ಅದರ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಇವುಗಳ ಬಗ್ಗೆ ನಮ್ಮ ಕ್ಲಾಸ್ ಬಗ್ಗೆ ಶೇರ್ ಮಾಡೋದರ ಮೂಲಕ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗೆ ಇರಲಿ ಅಂತ ವಿನಂತಿಸಿಕೊಳ್ತಾ ಈ ಒಂದು ಸೆಷನ್ ಅನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ರಿಗೂ ನಮಸ್ಕಾರ.